ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಟಿಪ್ಪು ಜಟಾಪಟಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಾಡಿನಲ್ಲಿ ಅತ್ಯಂತ ಗದ್ದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದೆಷ್ಟೋ ಹೋರಾಟಗಳಿಗೆ ಒಂದು ವಸ್ತುವಾಗಿಟ್ಟುಕೊಂಡು ಇವತ್ತೇನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳಾಗ್ತಾ ಇವೆ, ಕೊಲೆ ಅಥವಾ ದುರ್ಮರಣಗಳು ಇವತ್ತೇನಾಗ್ತಾ ಇದೆ, ಅವೆಲ್ಲವೂ ಕೂಡ ಇರತಕ್ಕಂಥದ್ದು ಟಿಪ್ಪು ಜಯಂತಿಯ ವಿಷಯವಾಗಿ. ಸೊ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆ ಟಿಪ್ಪು ಜಯಂತಿಯ ಪರವಾಗಿ ಅಥವಾ ವಿರೋಧವಾಗಿ ಒಟ್ಟಾರೆ ಆಗಿ ಆ ಟಿಪ್ಪು ಜಯಂತಿ ಎಲ್ಲ ಅಂಶಗಳ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಚರ್ಚೆಗೆ ನಮ್ಮೊಂದಿಗೆ ಮೂರು ಗಣ್ಯರು ವ್ಯಕ್ತಿಗಳಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಕಿಶನ್ ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ಅನೇಕ ಹಿಂದೂ ಸಂಘಟನೆಗಳ ಮುಖಂಡರಾಗಿರ್ತಕ್ಕಂತಹ ಸುನೀಲ್ ಕೆ ಆರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನ್ಯಾಯವಾದಿಗಳಾಗಿರ್ತಕ್ಕಂತಹ ಅಂಶದ್ರ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಇವತ್ತು ಅನೇಕ ಪ್ರಶ್ನೆಗಳು ನಮ್ಮ ಎದುರಿಗಿದೆ. ಇವತ್ತು ಜನಸಾಮಾನ್ಯರಿಂದ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಕ್ವಶನ್ ನಂಬರ್ 1, ಇವತ್ತು ಅನೇಕ ವಿರೋಧದ ನಡುವೆ ಅಷ್ಟು ಹೋರಾಟಗಳ ನಡುವೆ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಟಿಪ್ಪು ಜಯಂತಿಯ ಆಚರಣೆಯನ್ನು ಯಾಕೆ ಮಾಡ್ತಾ ಇದೆ? ಕ್ವಶನ್ ನಂಬರ್ 2, ಒಂದೊಮ್ಮೆ ಟಿಪ್ಪು ಜಯಂತಿ ಆಚರಣೆಯನ್ನು ಮಾಡಿದ್ರು, ಇದರಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳಿಗೆ ಇದರ ಭಯವೇಕೆ? ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಯಾಕೆ ಗಲಾಟೆಯನ್ನು ಮಾಡಲಾಗ್ತಾ ಇದೆ? ಪಾಯಿಂಟ್ ನಂಬರ್ 3, ಕಳೆದ ವರ್ಷ ಈಗ ಎರಡು ಹೆಣಗಳು ಬಿತ್ತಿತ್ತು, ಇರುವ ವ್ಯಕ್ತಿಗಳು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು, ಈ ವರ್ಷ ಈಗಾಗಲೇ ರವಿ ಮೊಗಳಿ ಅವರ ಹತ್ಯೆ ಆಗಿದೆ, ಇನ್ನೂ ಎಷ್ಟು ಹೆಣಗಳು ನಿಮಗೆ ಬೇಕಾಗಿದೆ? ನಿಜವಾಗಿಯೂ ಟಿಪ್ಪು ಅವರ ಸ್ವತಂತ್ರ ಹೋರಾಟಗಾರನೋ ಅಥವಾ ಆತ ಸಮಾಜವಾದಿಯಾಗಿದ್ನೋ ಅಥವಾ ಮತಾಂಧನಾಗಿದ್ನೋ, ಒಟ್ಟಾರೆಯಾಗಿ ಟಿಪ್ಪು ಜಯಂತಿಯ ಈ ಸುತ್ತ ಇರತಕ್ಕಂಥ ಎಲ್ಲ ಚರ್ಚೆಗಳನ್ನು ಎಲ್ಲ ವಿಚಾರಗಳನ್ನು ಕುರಿತಾಗಿ ನಾವಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೇರವಾಗಿ ಕಿಶನ್ ಹೆಗ್ಡೆ ಅವರಿಗೆ ಹೋಗ್ತಾ ಇದ್ದೇನೆ. ಸರ್, ಇವತ್ತು ಇಷ್ಟು ವಿರೋಧದ ನಡುವೆ ಟಿಪ್ಪು ಜಯಂತಿಯನ್ನು ಮಾಡುವಂತಹ ಅವಶ್ಯಕತೆ ಏನಿದೆ? ನಾ ಮಾಡೇ ಮಾಡಿ ತೀರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಇಲ್ಲಿ ಬಸವ ಜಯಂತಿಯನ್ನು ಮಾಡೋದಕ್ಕೆ ಯಾರು ವಿರೋಧವನ್ನು ವ್ಯಕ್ತಪಡಿಸುತ್ತಿಲ್ಲ, ಅಂಬೇಡ್ಕರ್ ಜಯಂತಿಯನ್ನು ಮಾಡಿ ಯಾರು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ, ಟಿಪ್ಪು ಜಯಂತಿಯನ್ನು ಅಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಡುವೆ ಕೂಡ ಇಲ್ಲ, ನಾವು ಮಾಡಿಯೇ ತೀರ್ತೇವೆ ಮಾಡ್ತಾ ಇರ್ತಕ್ಕಂಥ ಸ್ಪಷ್ಟ ಪ್ರಶ್ನೆ, ನೇರ ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ ನಾನು. ಅದಕ್ಕಿಂತ ಮೊದಲು ಒಂದು ಸಣ್ಣ ಕ್ಲಾರಿಫಿಕೇಶನ್, ನೀವೀಗ ಹೇಳಿದಾಗೆ ರವಿಯರ ಹತ್ಯೆ ಅಥ ಆರ್ ಎಸ್ ಎಸ್ ಕಾರ್ಯಕರ್ತ ಅದು ಬೇರೆ, ಅದು ಆ ಪಕ್ಷದ ನೆಲೆಯಲ್ಲಿ ಆದದಂತ ನಾನು ಬಯಸು, ಅದು ಬೇರೆ. ಅದರದ್ದೇ ಆದ ಸಾವು ಮತ್ತು ಪಕ್ಷದ ಎರಡರ ಬಗ್ಗೆ ಗೌರವಾಧಾರಗಳಿಂದ ನಾನು ಮಾತಾಡ್ತೇನೆ. ಪಕ್ಷ ಅಲ್ಲ, ಅದೊಂದು ಸಂಘಟನೆ, ಭಾಳ ಗೌರವಾಧಾರದ ಮಾತು. ಅದಕ್ಕೂ ಟಿಪ್ಪು ಜಯಂತಿಗೂ ಯಾವುದೇ ಸಂಬಂಧಗಳಿಲ್ಲ ಅಂತಕ್ಕಂತ ಸ್ಪಷ್ಟತೆ ಇಲ್ಲ. ಅದನ್ನ ಇನ್ನೊಮ್ಮೆ ಸ್ಪಷ್ಟ, ಅಲ್ಲ ಸ್ಪಷ್ಟ ಸ್ಪಷ್ಟ ಸ್ಪಷ್ಟ, ರವಿ ಅವರ ಹತ್ಯೆ ಅಥವಾ ಅದೊಂದು ಆಕ್ಸಿಡೆಂಟ್ ಆಗಿರಬಹುದು, ಅದಕ್ಕೆ ಸಂಬಂಧ ಇಲ್ಲ, ಹೌದು. ಆದ್ರೆ ಇವತ್ತು ಅದಕ್ಕೆ ಸಂಬಂಧವನ್ನು ಕಲ್ಪಿಸಲಾಗ್ತಾ ಇದೆ. ಅದು ಬೇರೆ, ಕಲ್ಪಿಸುವುದು ಕಪೋಲ ಕಲ್ಪಿತ ಕಥೆಗಳು ಮತ್ತು ಕಲ್ಪಿಸ್ತಕ್ಕಂಥ ವ್ಯಕ್ತಿ ವ್ಯಕ್ತಿತ್ವಗಳು ಪ್ರತ್ಯೇಕ. ಅದ್ರ ಬಗ್ಗೆ ಉತ್ತರಗಳನ್ನ ಕೊಟ್ಟಾಗ ಬಹುಶಃ ನಮ್ಮ ಎನರ್ಜಿ ವೇಸ್ಟ್ ಆಗ್ತದೆ ಹೊರತು ಬೇರೇನು ಆಗುವುದಿಲ್ಲ, ಸಾಧನೆಗಳಾಗುವುದಿಲ್ಲ. ಅದಕ್ಕೆ ಒಂದು ವರ್ಗ ಇದೆ, ಆ ವರ್ಗದ ಬಗ್ಗೆ ನಾನೇನು ಮಾತಾಡುವುದಿಲ್ಲ. ಸಮಾಜವನ್ನು ಕುಲಗೆಡಿಸ್ತಕ್ಕಂಥ ವರ್ಗದ ಬಗ್ಗೆ ನನ್ನ ಮಾತುಗಳು ಮತ್ತು ನಾನು ಅಲ್ಲಿಗೆ ನಿಲ್ಲಿಸ್ತೇನೆ, ನಾನು ಅದಕ್ಕಿಂತ ಮುಂದೆ ಹೋಗುವುದಿಲ್ಲ. ಯಾಕಂದರೆ ಅದು ಬಹುಶಃ ಇವತ್ತು ಪ್ರಸ್ತುತ ಅಲ್ಲ ಅಂತ ನನ್ನ ಭಾವನೆ. ಅದು ಯಾವುದೇ ಹತ್ಯೆಗಳಿದ್ರೆ ಅದಕ್ಕೆ ಟಿಪ್ಪು ಸಂಬಂಧಪಟ್ಟ ಹತ್ಯೆಗಳಾಗಲಿಲ್ಲ, ಈ ರಾಜ್ಯದಲ್ಲಿ ಎಲ್ಲಿಯೂ ಆಗಲಿಲ್ಲ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ. ಇನ್ನು ಯಾಕೆ ಬೇಕು ಅಂತ ನಾನು ಕೇಳೋದು ಇಷ್ಟೇ. ನೀವು ಹೇಳಿದ್ರಿ ಬಸವ ಜಯಂತಿಯಿಂದ ಹಿಡಿದು ಇಲ್ಲಿ ತನಕ ಹಲವು ಜಯಂತಿಗಳು ನಡೆದಿದೆ, ಖಂಡಿತ ಸತ್ಯ. ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಬೇಡ ಅಂತ ಹೇಳಿದ ಕೂಡಲೇ ರಾಜ್ಯ ಟಿಪ್ಪು ಜಯಂತಿಯನ್ನು ಬಹಿಷ್ಕಾರ ಮಾಡಬೇಕೆ? ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಬಿಟ್ಟು ಬೇರೆ ಯಾರು ಮಾತಾಡ್ತಾರೆ? ಯಾರು ಮಾತಾಡ್ತಾರೆ? ಯಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಬೇಕು? ಅಲ್ಲ, ಒಂದ್ ನಿಮಿಷ. ಖಂಡಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರಿಗೆ ಬೇಕು, ಕಾರ್ಯಕರ್ತರಿಗೆ ಅಂತ ಹೇಳಲ್ಲ, ನಾಯಕರಿಗೆ ಬೇಕು ಅಂದಾಗ ಯಾರ್ದೋ ಜಯಂತಿ, ಬೇಡ ಅಂದಾಗ ಇನ್ಯಾರ್ದೋ ಜಯಂತಿ ನಿಲ್ಲಿಸ್ತಕ್ಕಂಥದ್ದಲ್ಲ. ಇಚ್ಛಾಶಕ್ತಿಯಿಂದ ಮಾಡ್ತಾ ಇದೆ, ಕಾರಣಗಳು ಹಲವಿದೆ, ಕಮೆಂಟ್ಸ್ಗಳು ಬಂದಿದೆ. ಹೇಳ್ತಾರೆ ಟಿಪ್ಪು ಮತಾಂಧನಾಗಿದ್ದ ಹಿಂದೂ ಟಿಪ್ಪುಗೆ, ಟಿಪ್ಪು ಏನು ಶೃಂಗೇರಿ ಮಠನ ರಕ್ಷಣೆ ಮಾಡಲಿಲ್ವೇ? ಬಹಳಷ್ಟು ಗೌರವಾದರಗಳಿಂದ ಮಠದ ಮಠಮಾನ್ಯಗಳಿಗೆ. ಒಂದ್ ನಿಮಿಷ, ಅದಕ್ಕಿಂತ ಮೊದಲು ಯಾಕೆ ವಿರೋಧ ಅಂತಕ್ಕಂಥ ಅವರು ಕೊಡುವ ಕಾರಣಗಳಿಗೆ ನಾನು ಉತ್ತರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ.
ಆ ಕೊಡುವ ನಾನು ಪಕ್ಷ ಅಥವಾ ಜಾತಿ ವರ್ಗವನ್ನ ಇಟ್ಕೊಂಡು ನಾನು ಮಾತಾಡ್ತೇನೆ, ಬಹುಶಃ ಇವರು ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬಹುದು. ಅದ್ ಬೇರೆ, ತಮ್ಮ ಉತ್ತರಕ್ಕಿಂತ ಆ ಪ್ರಶ್ನೆಯನ್ನ ಮೊದಲಿಗೆ ಕೇಳಿಬಿಡೋಣ. ಕೇಳಿ, ವಿರೋಧ ವಿರೋಧ ಏಕೆ ಅನ್ನುವ ಪ್ರಶ್ನೆಗಳು ಅಲ್ಲ, ಅದಕ್ಕಿಂತ ಮೊದಲು ವಿರೋಧ ಏಕೆ ಏಕೆ ಅಲ್ಲ, ಒಂದ್ ನಿಮಿಷ ಅವ್ರು ಹೇಳಿ, ಬಟ್ ವಿರೋಧ ಯಾಕೆ ಅನ್ನೋದನ್ನ ಅವ್ರು ಹೇಳಿ ಮತ್ತೆ. ಆದ್ರೆ ವಿರೋಧ ಮಾಡ್ತಾ ಇರುವುದು ಎಲ್ಲಿ ಕೇಳಿದ್ರು, ಯಾಕೆ ಕೇಳಿದ್ರು, ಎದ್ದದ್ದು ಯಾಕೆ ಕೇಳಿದ್ರೆ, ಭಾರತೀಯ ಜನತಾ ಪಕ್ಷ ಬಿಟ್ಟು ಇನ್ಯಾವುದೇ ಪಕ್ಷ ಅಥವಾ ಇನ್ಯಾವುದೇ ವರ್ಗ ಜನಾಂಗ ಯಾರು ಇದ್ರ ಬಗ್ಗೆ ಎತ್ತಿಲ್ಲ. ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತವಾಗಿ ಟಿಪ್ಪು ಜಯಂತಿಯ ವಿರೋಧಗಳು ನಡೀತಾ ಇದೆ. ಈ ಸರ್ಕಾರ ಅಥವಾ ಯಾವುದೇ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಮೂಗಿನ ನೆರಕ್ಕೆ ನಡೀತಕ್ಕಂಥದ್ದಲ್ಲ, ಅದು ಬಹಳ ಸ್ಪಷ್ಟ. ಆತನ ಮತಾಂಧನಾಗಿ ಬಿಂಬಿಸ್ತಕ್ಕಂಥ ವ್ಯವಸ್ಥೆ, ಇತಿಹಾಸವನ್ನು ತಿರ್ತಕ್ಕಂಥ ಕೆಲಸ ಅವರು ಮಾಡುದು ಬೇಡ. ಇದು ನನ್ನ ಉತ್ತರ, ಬಹಳ ಸ್ಪಷ್ಟವಾಗಿ. ಅವರಲ್ಲಿ ಸರ್, ಇದೀಗ ಈ ಹೋರಾಟಗಳು ಆಗ್ತಾ ಇರತಕ್ಕಂಥದ್ದು ಹಿಂದೂ ಸಂಘಟನೆಯ ಅಥವಾ ಆರ್ ಎಸ್ ಎಸ್ ನ ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇರತಕ್ಕಂಥದ್ದು ಅಥವಾ ಬಿಜೆಪಿ ಹೇಳ್ತು ಅಂತ ಮಾಡ್ತಾ ಇರತಕ್ಕಂಥದ್ದು, ಕ್ವಶನ್ ನಂಬರ್ ಒನ್. ಅಂಡ್ ಎರಡನೆಯದು, ಅಥವಾ ಅಲ್ಲಿ ಏನಾದ್ರೂ ಭಯ ಇದೆಯಾ, ಅಥವಾ ಟಿಪ್ಪು ಜಯಂತಿ ಮಾಡಿದ್ರೆ ಬಹುಶಃ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಹೋಗ್ತದೆ ಅನ್ನೋ ಭಯ ಏನಾದ್ರೂ ಇದೆಯಾ? ಒಂದು ಫಸ್ಟ್ ಕಿಶನ್ ಹೆಗ್ಡೆಯವರು ಹೇಳಿದರು, ಇದು ಒಂದು ಜಯಂತಿಯನ್ನು ಆಚರಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಡಿಸೈಡ್ ಮಾಡಬೇಕು, ಅದು ಅವರಿಗೆ ಬಿಟ್ಟದ್ದಂತ. ಒಂದು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಕ್ಲಿಯರಾಗಿ ಹೇಳ್ತೇನೆ. ಯಾವುದೋ ಪಕ್ಷಕ್ಕೆ ಸೀಮಿತ, ಯಾವುದೋ ಕರ್ನಾಟಕದ ಏನು ಸರ್ಕಾರ ಏನಿದೆ ಅದು ಘೋಷಣೆ ಮಾಡಿದೆ ಟಿಪ್ಪು ಜಯಂತಿಯನ್ನು, ಅದೇ ಕೇವಲ ಒಂದು ಪಕ್ಷ ಅದನ್ನು ವಿರೋಧ ಮಾಡ್ತಾ ಇರುವಂಥದ್ದಲ್ಲ, ಅಥವಾ ಕೇವಲ ಸಂಘ ಪರಿವಾರ ವಿರೋಧ ಮಾಡ್ತಂದ್ರೆ ಕಿಶನ್ ಹೆಗ್ಡೆಯವರು ಅದನ್ನು ನೋಡ್ಬೋದು. ಸಂಘ ಪರಿವಾರ, ಒಂದು ನಿಮಿಷ ನಾನು, ನೀವು ಮಾತಾಡುವಾಗ ನಾನು ನಾನು ಒಂದು ಫಸ್ಟಿಗೆ ನಾನು ಮೊದಲನೇದಾಗಿ, ಹೋದ ವರ್ಷ ಟಿಪ್ಪು ಜಯಂತಿಯನ್ನು ಆಚರಣೆ ಶುರುವಾಗಿದೆ. ಹೋದ ವರ್ಷ ನಾವು ಟಿಪ್ಪು ಜಯಂತಿ ಆಚರಣೆ ಶುರುವಾಗಿದ್ದರಿಂದ ಮುಂಚೆನೆ, ಒಂದು ವಾರ ಮುಂಚೆನೆ, ಎರಡು ವಾರ ಮುಂಚೆನೆ ನಾವು ಅದನ್ನು ಕ್ಲಿಯರ್ ಆಗಿ ಮಾಡಿದ್ದೇವೆ, ಟಿಪ್ಪು ಜಯಂತಿ ಆಚರಿಸಬೇಡಿ, ಇಲ್ಲಿ ಗಲಭೆಗಳು ನಡೆಯುತ್ತದೆ, ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ, ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾರೆ. ಇವರು ಹೇಳಿದರು ಸಮಾಜವನ್ನು ಒಡೆಯುವ ಕೆಲಸ ಯಾವುದೋ ಒಂದು ಸೀಮಿತ ವರ್ಗಕ್ಕೆ, ಸೀಮಿತ ವರ್ಗ ಅಲ್ಲ, ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಈಗ ನೋಡಿರ್ಬೋದು. ಹೋದ ವರ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆಯ ವಿರುದ್ಧ ಏನೋ ಒಂದು ಅನ್ಯಾಯ ಆಗ್ತಿದೆ ಜನತೆಗೆ ಅಂತ ಹೇಳಿರುವಾಗ ಅದನ್ನು ಪ್ರತಿಭಟನೆ ಮಾಡುವಂಥದ್ದು ಸಾಮಾನ್ಯ. ಆದರೆ ಪ್ರತಿಭಟನೆಯ ಮೇಲೆ ದಾಳಿ ಮಾಡಿ, ಯಾರು ಟಿಪ್ಪಿನ ಅನುಯಾಯಿಗಳಿದ್ದಾರೆ ಅವರೇ ದಾಳಿ ಮಾಡಿ ಅಲ್ಲಿ ಕುಟ್ಟಪ್ಪನನ್ನು ಹತ್ಯೆ ಮಾಡಿದರು. ಆಮೇಲೆ ಅದು ಎಲ್ಲಿಂದಲೂ ಬಂದ ಪಿ ಎಫ್ ಐ ಕಾರ್ಯಕರ್ತರಿರ್ಬೋದು ಅಥವಾ ಇನ್ನಿತರ ಇರ್ಬೋದು. ಈ ರೀತಿಯಾಗಿ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ವ್ಯವಸ್ಥೆ ಹೋದ ವರ್ಷ ಅದನ್ನು ವಿರೋಧ ಮಾಡಿತ್ತು. ಮತ್ತು ಯಾವುದೇ ಸರ್ಕಾರ ಅಥವಾ ಯಾವುದೇ ಪಕ್ಷ ಇದಕ್ಕೆ ಸೀಮಿತ ಅಲ್ಲ ಅಂತ ಅನಿಸ್ತದೆ, ಯಾವುದೇ ವಿರೋಧ ವ್ಯಕ್ತಪಡಿಸುವಂಥದ್ದು. ಮೊನ್ನೆ ಚಿತ್ರದುರ್ಗದಲ್ಲಿ ನೋಡಿರ್ಬೋದು, ಚಿತ್ರದುರ್ಗದಲ್ಲಿ ಒಂದು ನಿಮಿಷ, ಚಿತ್ರದುರ್ಗದಲ್ಲಿ ನೀವು ನೋಡಿರ್ಬೋದು ಒನಕೆಯನ್ನು, ಒನಕೆ ಮೆರವಣಿಗೆ ನಡೆಸಿದ್ರು, ಯಾರೋ ಒಬ್ರು ಬಂದ್ರೆ ಅಲ್ಲಿಗೆ, ಆದರೆ ಎಲ್ಲ ಇಡೀ ಊರಿನ ಮಹಿಳೆಯರು ಅದಕ್ಕೆ ಸಮಾಜಕ್ಕೆ ಯಾವ ಪ್ರತಿಭಟನೆ ಅದಕ್ಕೆ ಸೇರಿಕೊಂಡ್ರು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ಅಂಥ ದಾಳಿಗಳನ್ನು ಮಾಡಿ ಅಂಥ ಸಾವಿರಾರು ಮಹಿಳೆಯರನ್ನು ಅತ್ಯಾಚಾರ ಮಾಡಿದಂಥ ಒಬ್ಬ ವ್ಯಕ್ತಿ ಟಿಪ್ಪು ಸುಲ್ತಾನ್. ಆಮೇಲೆ ಅಲ್ಲಿ ಕೊಡಗಿನಲ್ಲಿ ಯಾವುದೇ ಸರ್ಕಾರ, ಯಾವುದೇ ಪಕ್ಷ, ಯಾವುದೇ ಸಂಘ ಪರಿವಾರ ಅದನ್ನು ವಿರೋಧ ಮಾಡಿದಲ್ಲ, ಕೊಡವ ಜನತೆ ಏನಿದೆ ಅದನ್ನು ವಿರೋಧ ಮಾಡಿದ್ದಾರೆ, ಟಿಪ್ಪು ಜಯಂತಿಯನ್ನು ವಿರೋಧ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರಾಗಿದ್ರು. ಯಾವ ಬಿಜೆಪಿ ಕಾರ್ಯಕರ್ತರು ಕೊಡಗಿನಲ್ಲಿ ಯಾವ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಲ್ಲ? 60% ಕೇಸರಿ ಶಾಲನ್ನ ನೋಡಿ, ಕೇಸರಿ ಶಾಲು ಕೇವಲ ಪಕ್ಷಕ್ಕೆ ಸೀಮಿತ ಅಲ್ಲ, ನೀವು ಅದನ್ನ ಅಂದಾಜು ಮಾಡ್ಕೊಳ್ಳಿ. ಕೇಸರಿ ಶಾಲು ಪಕ್ಷಕ್ಕೆ ಸೀಮಿತ ಅಲ್ಲ, ಅದು ಹಿಂದೂ ಸಮಾಜದ ಯಾವುದು ತ್ಯಾಗದ ಪ್ರತೀಕ, ಅದು ಹಿಂದೂ ಸಮಾಜಕ್ಕೆ ಸೇರಿರುವಂಥದ್ದು, ಯಾವುದೋ ಪಕ್ಷಕ್ಕೆ ಸೇರಿದಲ್ಲ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಇರ್ಬೋದು, ನೀವು ಆಲೋಚನೆ ಮಾಡೋ ಸ್ವಲ್ಪ ಬ್ರಾಡ್ ಆಗಿ ಆಲೋಚನೆ ಮಾಡಿ. ಕೇವಲ ಟಿಪ್ಪು ಜಯಂತಿಯನ್ನು ವಿರೋಧ ಮಾಡಿರುವಂಥದ್ದು ರಾಜಕೀಯವಲ್ಲ, ಇದು ಇದರಲ್ಲಿ ಇದು ಸಮಾಜಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು, ಸರಿಯಾದ ಒಂದು ಮೆಸೇಜ್ ಕೊಡುವಂಥದ್ದಲ್ಲ. ಟಿಪ್ಪು ಜಯಂತಿ ನಾವು ನೀವು ಮಾಡಿ, ಕಲಾಂ ಜಯಂತಿ ಮಾಡಿ, ಸಂತ ಶಿಶುನಾಳ ಶರೀಫ್ ಜಯಂತಿ ಮಾಡಿ, ಆದರೆ ಒಬ್ಬ ಟಿಪ್ಪು ಇವರು ಹೇಳಿದರು ಶೃಂಗೇರಿಯ ದೇವಸ್ಥಾನಕ್ಕೆ ನಾವು ಏನೋ ಸಹಾಯ ಮಾಡಿದರಂತೆ. ಬ್ರಿಟಿಷರು ದಾಳಿಯನ್ನು ಮಾಡಿದಾಗ, ಟಿಪ್ಪುವಿನ ಮೇಲೆ ದಾಳಿಯನ್ನು ಮಾಡಿದ, ಅದರ ಅನುಕಂಪ ಗಿಟ್ಟಿಸುವ ನಿಟ್ಟಿನಲ್ಲಿ ಹಿಂದೂಗಳನ್ನು ಓಲೈಸುವುದಕ್ಕಾಗಿ ಒಸ್ಕರ ಅವನು ಮಾಡಿದ್ದಾನೆ, ಅದು ಬಿಟ್ಟು ಬೇರೆ ಯಾವ ಇದರಲ್ಲಿ ಇದಿಲ್ಲ. ಇದು ಅಲ್ಪಸಂಖ್ಯಾತರನ್ನ ಅಥವಾ ಹಿಂದುಳಿದ ವರ್ಗವನ್ನು ಓಲೈಸಲಿಕ್ಕೆ ಅವರು ಈ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇದೊಂದು ವೋಟ್ ಬ್ಯಾಂಕ್ ರಾಜಕೀಯ, ನಾನು ನಿಮ್ಮಲ್ಲಿ ಬರ್ತೇನೆ, ಆದರೆ ಅದನ್ನ ನಡುವೆ ಇನ್ನೋರ್ವರು ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ಅಜ್ಮಲ್ ಲಕ್ಕಿ ಬ್ರಹ್ಮ ಅವರ. ಹೇಳಿ. ನಮಸ್ಕಾರ ಕಿಶನ್ ಅಂಗಡಿ ಅವರಿಗೆ, ನಮಸ್ತೆ ಸನ್ನಿಲ್ ಅವರಿಗೆ, ಮತ್ತು ಅಮೃತ ಅವರಿಗೆ. ಈಗ ಟಿಪ್ಪು ತಪ್ಪು ಒಪ್ಪು ಅದು ವಿಷಯ ಅಲ್ಲ. ನನ್ನ ಅಭಿಪ್ರಾಯ ಏನು ಗೊತ್ತಂದ್ರೆ, 2013 ಯಡಿಯೂರಪ್ಪನವರು ಕಡಿದು ಹಿಡ್ಕೊಂಡು ಶಾಲು ಹೊತ್ಕೊಂಡು ಟಿಪ್ಪು ಜಯಂತಿಯನ್ನು ಆಚರಿಸಿದ್ದಾರೆ. ಈಗ ಅವರು ಮಾಡಿದಾಗ ಇವರು ವಿರೋಧ ಮಾಡ್ತಾರೆ, ಇವರು ಮಾಡಿದಾಗ ಅವರು ವಿರೋಧ ಮಾಡ್ತಾರೆ. ಇದರಲ್ಲಿ ರಾಜಕೀಯ ಯಾಕೆ? ಇವರು ಆಚರಿಸಿ ಬಿಡುದು ಬೇರೆ ವಿಷಯ ಸರ್. ಈಗ ನೋಡಿ, ಈಗ ಬಿಜೆಪಿ ಗೌರ್ಮೆಂಟ್ ಇದ್ರೆ ಇವರು ಮಾಡ್ತಿದ್ರೆ ಯಾರು ಗೊತ್ತಂತ? ಹಿಂದಿನ ಫೋಟೋ ಎಲ್ಲ ಇದೆ, ಬೇಕಾದ್ರೆ ವಾಟ್ಸಪ್ ಅಲ್ಲಿ ಬೇಕಾದ್ರೆ ಹೇಳ್ತೇನೆ. ಇವರು ಯಡಿಯೂರಪ್ಪನವರು, ಅವರು ಮಕ್ಕಳು
ಅಲ್ಲ. ಆದ್ರೆ ಇದುವರೆಗೆ ಟಿಪ್ಪು ಜಯಂತಿ ಅಂತ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನ ಇದುವರೆಗೆ ಯಾವ ಇದುವರೆಗೆ ಮಾಡಿರಲಿಲ್ಲ. ನೀವು ಅದಕ್ಕಿಂತ ಮೊದಲು ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆ ಆಗಿ ಟಿಪ್ಪು ಜಯಂತಿಯ ವಿಷಯವನ್ನ ಇಟ್ಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಾಜೆಕ್ಟ್ ಲಾಂಚಿಂಗ್ ಆಯ್ತು. ಬಿಜೆಪಿ ಅವರು ಒಳ್ಳೆ ಮಾಡಿದ್ರು ಅಂತ ಫಾಲೋ ಅಪ್ ಮಾಡಿದ್ರು. ಸ್ಟಾರ್ಟಿಂಗ್ ಅವರು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು, ಅವ್ರ ಅಷ್ಟೇ ಅವ್ರದ್ದು ಅಧಿಕಾರ ಹೋಯ್ತು. ಕಾಂಗ್ರೆಸ್ ಅವ್ರು ಬಂದು ಉದ್ಘಾಟನ ಮಾಡಿದ್ರು, ಆಗ ವೈಸರಿಯವರಿಗೆ ಹೋಗ್ತದೆ, ಕಾಂಗ್ರೆಸ್ ಅವರಿಗೆ ಹೋಗ್ತದೆ, ಅದು ವಿರುದ್ಧ ಆಗಿದ್ದಿರ್ತದಲ್ಲ ಕೆಲವೊಮ್ಮೆ. ಎಸ್ 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 ಸರ್, ತಮ್ಮ ಇದು ವಿಷಯ ಇದು ಆಗದಷ್ಟೇ ಇಲ್ಲಿ ಏನ್ ಗೊತ್ತುಂಟು, ಎಲ್ಲ ರಾಜಕೀಯ. ಜನರ ಮನಸ್ಸಿನಲ್ಲಿ ಇರ್ತಕ್ಕಂತ ಪ್ರಶ್ನೆ ಕೂಡ ಅಷ್ಟೇ, ಇದು ಕೇವಲ ರಾಜಕೀಯ ಅನ್ನುವಂಥದ್ದು. ಹೆಜಮಾಡಿ ಅವರೇ, ತಮ್ಮ ಕರೆಗಾಗಿ ಧನ್ಯವಾದಗಳು. ಸರ್, ನಾನು ತಮ್ಮಲ್ಲಿ ಬರ್ತೇನೆ. ನೀವು ಹೇಳಿದ್ರೆ ಬಿಜೆಪಿ ಅವರನ್ನ ಬಿಟ್ಟು ಇಲ್ಲಿ ಬೇರೆ ಯಾರು ಪ್ರತಿಭಟನೆಯನ್ನ ಮಾಡಲಿಲ್ಲ ಅಂತ. ಜನಾರ್ದನ ಪೂಜಾರಿ ಅವರು ಯಾವ ಪಕ್ಷ? ಜನಾರ್ದನ ಪೂಜಾರಿ ಅವರು ಯಾವ ಪಕ್ಷ? ತಿಪ್ಪು ಮಾಡಬೇಡಿ ಅಂತ ಹೇಳಿದ್ರ ಅಲ್ಲ, ಅವರು ಅದಕ್ಕೆ ವಿರುದ್ಧ ಅಲ್ಲ. ನೋಡಿ, ಅರ್ಥ ಮಾಡಿ, ಒಂದ್ ನಿಮಿಷ ಅರ್ಥ ಮಾಡಿ. ಅಲ್ಲಿ ಒಂದೊಂದೇ ಬರ್ತೇನೆ. ಇವ್ರು ಹೇಳಿದ್ರು ಮೊನ್ನೆ ಚಿತ್ರದುರ್ಗದಲ್ಲಿ, ಯಾರು ಸ್ವಾಮಿ ತಾರಾ ಅಂತ ಹೇಳಿ ನಟಿಮಣಿ ಯಾರು, ಇವರ ಎಮ್ ಎಲ್ ಸಿ, ಅವರು ಹೋಗಿ ಉದ್ಘಾಟನೆ ಮಾಡಿದ್ದು ಜನ ಸೇರಿದ್ದಲ್ಲ. ಹಾಗಾದ್ರೆ ಬಿಜೆಪಿಯ ಪಕ್ಷದಲ್ಲಿ ನೇತೃತ್ವದಲ್ಲಿ ಮಾಡಿದ್ದು ಹೌದಾ ಅಲ್ವಾ? ಜನಾರ್ದನ ಪೂಜಾರಿ ಜನ ವಿರೋಧ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ದು, ಅದನ್ನು ವಿರೋಧ ಮಾಡಿದ್ದಲ್ಲ. ಹೇಳಿಕೆಗಳನ್ನ ತಿರುಚಬೇಡಿ, ಯಾರು ಹೇಳಿಕೆಗಳನ್ನ ತಿರುಚಬೇಡಿ. ಎಲ್ಲಿಯೂ ಈ ರಾಜ್ಯದಲ್ಲಿ ಎಲ್ಲಿ ಗಲಭೆಗಳು, ಕೋಮು ಸೂಕ್ಷ್ಮತೆಗಳು ಇದೆ, ಸೌಹಾರ್ದ ಧಕ್ಕೆ ಬರ್ಲಿಕ್ಕಾಗುತ್ತೆ, ಅಲ್ಲಿ ಮಾಡಿದ್ದಾರೆ. ಹಿಂದೂ ಸಂಘಟನೆಗಳು ಮಾಡಿದ್ದಲ್ಲ, ಹಿಂದೂ ಉಗ್ರ ಸಂಘಟನೆಗಳು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಹಿಂದೂ ಸಂಘಟನೆಗಳು ಎಲ್ಲರೂ ಮಾಡಿಲ್ಲ ಸ್ವಾಮಿ, ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿತ ಹಿಂದೂ ಉಗ್ರ ಸಂಘಟನೆಗಳು ಬಹಳ ಸ್ಪಷ್ಟ. ಇದರಲ್ಲಿ ಎಲ್ಲ ಹಿಂದೂ ಸಂಘಟನೆಗಳನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ, ಹೇಳುವುದೂ ಇಲ್ಲ. ವಿತ್ ಆಲ್ ರೆಸ್ಪೆಕ್ಟ್, ನಾನು ಎಲ್ಲ ಅವರ ಸಂಘಟನೆಗಳ ಬಗ್ಗೆ ಗೌರವ ಇಟ್ಕೊಂಡು, ಯಾಕೆ ಮಾಡಬೇಕು? ಒಂದು ಕೋಮು ಸೌಹಾರ್ದತೆ ಇದ್ದ ಇರ್ತಕ್ಕಂಥ ಈ ಪರಿಸರದಲ್ಲಿ ಯಾಕೆ ಸೂಕ್ಷ್ಮತೆ ಎತ್ತುವಷ್ಟು ಇಷ್ಟು ವಿರೋಧದ ನೋಡಿ, ಯಾರು ವಿರೋಧ ಸ್ವಾಮಿ? ಎಲ್ಲ ನಾನು ಆಗ್ಲೇ ಹೇಳಿದೆ, ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತ ವಿರೋಧ. ಅದು ಬಿಟ್ರೆ ಅದು ಇವರಿಗೆ ರಾಜಕೀಯದವರಿಗೆ, ನಾನು ನೀವು ರಾಜಕೀಯದವರಿಗೆ ಕೇವಲ ರಾಜಕೀಯನೇ ಕಾಣೋದು, ಅದನ್ನು ಬಿಟ್ಟು ನೀವು ಒಮ್ಮೆ ಕೂಲಂಕಷವಾಗಿ. ನಾವು ರಾಜಕೀಯದವರು ಅನ್ನೋ ಪ್ರಶ್ನೆ ಅಲ್ಲ, ಸಮಾಜದ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ. ಈ ರಾಜ್ಯದಲ್ಲಿ ಹಲವು ರಾಜಕೀಯ ಪಕ್ಷಗಳಿದೆ, ಕಾಂಗ್ರೆಸ್, ಬಿಜೆಪಿ, ಜನತಾದಳ, ಕಮ್ಯುನಿಸ್ಟ್, ಎಲ್ಲರೂ ಇದ್ದಾರೆ. ಎಲ್ಲೋ ಹಲವು ವಿಚಾರಗಳಲ್ಲಿ ಒಮ್ಮತಗಳು ಮೂಡಿ ಬರ್ತದೆ, ವಿರೋಧ ಮತ್ತು ಪರಕ್ಕೆ. ಎಲ್ಲಿ ಇವರೊಂದಿಗೆ ಎಲ್ಲಿ ಪರಕ್ಕೆ ಇವರೊಂದಿಗೆ ವಿರೋಧಕ್ಕೆ ಯಾವ ಬೇರೆ? ಹೈಕೋರ್ಟ್ ಹೇಳಿದೆ ಸರ್, ನೀವು ಹೈಕೋರ್ಟ್ ಹೇಳಲಿಲ್ಲ. ಹೈಕೋರ್ಟ್ ಹೇಳಿದೆ, ಕೇಳಿದ್ದು ಸ್ವಾತಂತ್ರ್ಯ. ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ಗೆ ಸ್ಟೇಟ್ ಕೊಡುವಂತ ಅಧಿಕಾರ ಇತ್ತು. ಒಂದ್ ನಿಮಿಷ, ಬಹಳ ಸ್ಪಷ್ಟ ಇದನ್ನೇ ಆಗ ಹೇಳಿದ್ದು. ಪ್ರಚಾರ ಮತ್ತು ಅಪಪ್ರಚಾರಗಳ ಮಧ್ಯೆ ಅವರಿಗೆ ಕೊಡುವ ಮೊದಲು ಒಂದ್ ಲೈನ್ ಹೇಳಿಬಿಡ್ತೇನೆ. ಇವತ್ತು ಹೈಕೋರ್ಟ್ ಕೇಳಿದ್ದು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಭಿಪ್ರಾಯಗಳನ್ನ ಹೇಳ್ತಾ ಹೋದ್ರು. ಯಾಕೆ ಯಾಕೆ ಎಲ್ಲ ಕಡೆ ನ್ಯಾಯಮೂರ್ತಿ ಅಲ್ಲಿ ಸ್ಟೇ ಕೊಟ್ರ ಪ್ರಶ್ನೆ ಸ್ಪೀಕ್ ಇದು ಯಾವುದು ಏನ್ ಹೇಳ್ತಾರೆ ಸ್ಪೀಕರ್ ಇದು ಸಾರಿ ನನ್ಗೆ ಹೇಳಲಿಕ್ಕೆ ನೆನಪಾಗುದಿಲ್ಲ. ಆರ್ಡರ್ ಕೊಟ್ರ ಅಜ್ಮದ್ರ ಅವರಲ್ಲಿ ನಾ ಕೇಳ್ತಾ ಇದ್ದೇನೆ ಸರ್, ಹೈಕೋರ್ಟ್ನ ಓರ್ವ ನ್ಯಾಯವಾದಿಗಳು, ನ್ಯಾಯಾಧೀಶರು ಹೇಳಿದಂತ ಮಾತು, ನ್ಯಾಯಾಧೀಶರು ಹೇಳಿದಂತ ಮಾತು, ಟಿಪ್ಪು ಓರ್ವ ಸ್ವತಂತ್ರ ಹೋರಾಟಗಾರನ ಅಲ್ಲ, ಆತ ತನ್ನ ಆಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಬ್ರಿಟಿಷರ ಆಕ್ರಮಣ ಮಾಡಿದಾಗ ಅದರ ವಿರುದ್ಧ ಯುದ್ಧವನ್ನ ಮಾಡಿದ್ದ. ಅಷ್ಟು ಮಾತ್ರಕ್ಕೆ ನೀವು ಟಿಪ್ಪುವಿನ ಜಯಂತಿವನ್ನ ಯಾವ ಕಾರಣದಿಂದ ಮಾಡ್ತಾ ಇದ್ದೀರಾ? ಟಿಪ್ಪುವಿನ ಆತ್ಮಕ್ಕೆ ಕಡೆಪಕ್ಷ ಶಾಂತಿಯಿಂದ ಇರಲಿಕ್ಕೆ ಬಿಡಿ, ಸುಮ್ಮನೆ ಇಲ್ಲಿ ಗಲಭೆಗಳನ್ನ ಸೃಷ್ಟಿಸುವಂತಹ ಈ ಕಾರ್ಯವನ್ನ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇದೆ? ಅವ್ರು ಕೇಳಿದಂತ ಪ್ರಶ್ನೆ. ನನ್ನ ಸಹೋದರ ಮಾತಾಡ್ತಾ ಇದ್ರು ರಾಜಕೀಯ ಚರ್ಚೆ, ರಾಜಕೀಯ ಚರ್ಚೆಗಿಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಭಾರತ ಈ ದೇಶ ಭವ್ಯ ಪರಂಪರೆಯವರ ನಾಡು. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಎಲ್ಲರೂ ಅಂದರೆ ಈಕ್ವಲ್ ಆಗಿ ನಾವು ಬದುಕೋರು, ಅಷ್ಟು ಸಂವಿಧಾನವನ್ನು ಅಧಿಕಾರವನ್ನು ಕೊಟ್ಟಿದೆ. ಇಲ್ಲಿ ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಬ್ರಿಟಿಷರು ಎಂದದ್ದು ಯಾವ ವರ್ಷ ಎಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದರು. ಆಗ ಇದ್ದಂಥವರೆಲ್ಲ ನಮ್ಮ ದೇಶದ ಎಲ್ಲ ತುಂಡು ತುಂಡು ರಾಜ್ಯಗಳು, ಆ ರಾಜ್ಯಕ್ಕೆ ತುಂಡು ತುಂಡು ರಾಜರು.
ಅಲ್ವಾ? ಅದು ಮರಾಠರಿರಲಿ ಅಥವಾ ಮೊಘಲರಿರಲಿ ಇನ್ನೊಬ್ಬರಿರಲಿ ಪ್ರತಿಯೊಂದು ಎಲ್ಲ ರಾಜರು ಈ ರಾಜಮನೆತನ ಇದ್ದಾಗ ಅಲ್ಲಿ ಪ್ರತ್ಯೇಕವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬರೋದಿಲ್ಲ. ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಟಿಪ್ಪು ಬಗ್ಗೆ ಈಗ ನನಗೆ ಈಗ ಹೇಳ್ಬೋದು, ನಮ್ಮ ಮೈನಾರಿಟಿಗೆ ಟಿಪ್ಪು ಬೇಕು, ನಮ್ಗೆ ಅವಶ್ಯಕತೆ ನಮಗೆ ಇಲ್ಲ. ಈಗ 250 ವರ್ಷಗಳ ಕಾಲ ನಾವೇನು ಇದು ಮಾಡಲಿಲ್ಲ. ಬಟ್ ನಾವು ಸ್ಪಷ್ಟವಾಗಿ ಹೇಳೋದು ಅಂತ ಹೇಳಿದ್ರೆ ಟಿಪ್ಪು ಮತಾಂಧ ಅಂತ ಹೇಳ್ಬೋದು ಅಥವಾ ಟಿಪ್ಪು ಅತ್ಯಾಚಾರಗಳನ್ನು ಮಾಡಿದ ಅಂತ ಹೇಳಿದ್ರೆ ನಾನು ಕೇಳ್ತಾ ಇದ್ದೇನೆ ಸ್ವಾಮಿ ನಿಮ್ಮ ಹತ್ರ, ನೀವು ಇತಿಹಾಸದಲ್ಲಿ ಈ ದೇಶದಲ್ಲಿ ಎಷ್ಟು ಯುದ್ಧಗಳಾಗಲಿಲ್ಲ, ಎಷ್ಟು ಅತ್ಯಾಚಾರಗಳಾಗಲಿಲ್ಲ, ಯಾವ್ಯಾವ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಇರೋದು ಭಾರತ ದೇಶ ಒಂದು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಯುದ್ಧಗಳು ನಡೆದಿತ್ತು, ರಾಜರ ಮಧ್ಯೆ ಯುದ್ಧಗಳು ನಡೆದಿತ್ತು. ಆಗ ಹಿಂದೂ ಮುಸ್ಲಿಂ ರಾಜರಂತ ಇರಲಿಲ್ಲ. ಒಂದು ರಾಜ್ಯವನ್ನು ಈಗ ವಿನ್ ಆಗ್ಬೇಕಾದ್ರೆ ಆ ರಾಜನ ಮೇಲೆ ದಂಡೆತ್ತಿ ಹೋಗಿ ಕಲಿಂಗ ಯುದ್ಧವನ್ನ ನೋಡ್ಬೋದು. ನಾನು ಹೇಳ್ತೇನೆ, ನಾ ಬರ್ತೇನೆ. ಕಲಿಂಗ ಯುದ್ಧವನ್ನು ನೋಡಿ ನೀವು. ಕಲಿಂಗ ಯುದ್ಧದಲ್ಲಿ ಅಶೋಕ 1,000,000 ಜನರನ್ನ ಸಾಯಿಸ್ತಾನೆ. ಆಗ ಅವನನ್ನ ಇನ್ನು ನಾವು ಅವರನ್ನ ಏನು 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 ಹೇಳಿಕೆ ಸಾಧ್ಯ ಇಲ್ಲ. ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡ್ತೇನೆ. ನಾ ಒಂದು ಸ್ಪಷ್ಟವಾಗಿ ಹೇಳ, ನಂಗೆ ಅದ್ರ ಬಗ್ಗೆ ನಂಗೆ ನಿಮ್ ಜಯಂತಿ ಬಗ್ಗೆ ಅಲ್ಲ, ಟಿಪ್ಪು ಹೋರಾಟಗಾರ ಅಂತ ಹೇಳಿದಕ್ಕೆ ಮೊನ್ನೆ ನಾನು ನೀವು ಹೇಳಿದ್ರಿ ಅಬ್ದುಲ್ ಕಲಾಂ ಬಹಳ ರೆಸ್ಪೆಕ್ಟ್ ಇರುವಂಥ ವ್ಯಕ್ತಿ, ನಾನು ಅವರನ್ನು ಆದರ್ಶ ಪುರುಷನಾಗಿ ಕಂಡಂಥ ವ್ಯಕ್ತಿ. ಅಬ್ದುಲ್ ಕಲಾಂರವರ ಪುಸ್ತಕದಲ್ಲಿ ಬರೀತಾರೆ ಅವರು, ಇವತ್ತು ಇಂಗ್ಲೆಂಡಲ್ಲಿ ಇವತ್ತು ಒಂದು ಫೋಟೋ ಇದ್ರೆ ಅದು ಭಾರತದ ಯಾರದೇ ಅಲ್ಲ, ಟಿಪ್ಪು ಸುಲ್ತಾನದ ಅಂತ ಹೇಳ್ತಾರೆ. ಈತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಇದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಹೇಳಿ? ಹಲೋ ಹಲೋ ಹೇಳಿ ಸರ್, ಹೇಳಿ. ಇದು ಟಿಪ್ಪು ಜಯಂತಿ ಮಾಡಬೇಕು ಬೇಡ ಎಂಬುದು ಇದು ಮುಂಚಿನ ಇತಿಹಾಸದ ಕಥೆಯನ್ನು ಅನುಭವಿಸಿಕೊಂಡು ಅಥವಾ ಈಗ ಮಾಡ್ತಾರೆ? ನೀವು ಬೇಡ ಅಂತೇಳಿ ಬೆಳಗದವರು ಅವರು ಇವರೆಲ್ಲ ಪೋಸ್ಟ್ ಮಾಡ್ತಾರೆ. ಬಹುಶಃ ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ತೇನೆ, ನಾನು ಅದು ಸ್ಪಷ್ಟವಾಗಿ ಹೇಳ್ತೇನೆ. ಟಿಪ್ಪು ಈ ದೇಶದ ಇಡೀ ರಾಜ್ಯದ ರಾಜ ಆಗಿರಲಿಲ್ಲ. ಸ್ಪಷ್ಟವಾಗಿ ನಾನೊಂದು ಹೇಳ್ತೇನೆ ನಿಮಗೆ, ಅವನು ಇದ್ದದ್ದು ಮೈಸೂರು ಸಂಸ್ಥಾನದ ಅರಸ ಮಾತ್ರ ಆಗಿದ್ದ. ಅವನು ಹೋರಾಟ ಮಾಡಿದ್ದು ಬ್ರಿಟಿಷರ ವಿರುದ್ಧ. ಆಗ ಇವ್ರು ಹೇಳಿದ್ದಾರೆ ಇದಾಗಿದ್ರು ಬ್ರಿಟಿಷರ ವಿರುದ್ಧ ಇದು ಮಾಡಲಿಕ್ಕೆ ಅಂತೇಳಿ. ನಾನು ಕೇಳ್ತೇನೆ, ಶೃಂಗೇರಿ ಮಠದನ್ನು ಶೃಂಗೇರಿ ಮಠಕ್ಕೆ ದಾಳಿ ಇಟ್ಟಂಥ ರಾಜ ಯಾರು? ಒಂದು ಸ್ಪಷ್ಟ ನನಗೆ ನನಗೆ ಅದರಲ್ಲಿ ಯಾವುದು ನನಗೆ ಇದು ಜಾತಿ ಮತ ಪಂಥದ ಬಗ್ಗೆ ಮಾತಾಡ್ತಿಲ್ಲ. ಈ ಇತಿಹಾಸವನ್ನು ನಾವು ಓದಬೇಕು, ಯಾಕಂದರೆ ನಾವು ಕೋಶ ಶಿವರಾಮ್ಕರ್ ಅಂತ ಹೇಳಿದ್ದಾರೆ, ದೇಶ ಸುತ್ತಬೇಕು ಕೋಶ ಓದಬೇಕು ಅಂತೇಳಿ. ಅದಕ್ಕೆ ನನಗೇನು ಪರ್ಟಿಕ್ಯುಲರ್ ಹೇಳ್ತಿಲ್ಲ. ಈ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದಂಥ ರಾಜ ಯಾರು? ಆಗ ಆ ಶೃಂಗೇರಿ ತಾಯಿಯನ್ನು ಆ ಇದಕ್ಕೆ ಒಳಗೆ ಬಿಸಾಡಿದವರು ಯಾರು? ಅದನ್ನು ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿಗಳನ್ನು ಮತ್ತೆ ಪೀಠಾರೋಹಣ ಮಾಡಿದವರು ಯಾರು? 150 ದೇವಸ್ಥಾನಗಳಿಗೆ ಉಂಬಲೆಯನ್ನು ಕೊಟ್ಟವರು ಯಾರು? ನೀವು ಇವತ್ತು ಹೋಗಿ ಶ್ರೀರಂಗಪಟ್ಟಣವನ್ನು ನೋಡಿ, ಆ ಶ್ರೀರಂಗಪಟ್ಟಣ ಒಂದು ನಕ್ಷೆಯನ್ನು ನೋಡಿದರೆ ನಿಮಗೆ ಅದ್ಭುತವಾದಂಥ. ಇನ್ನೊಂದು, ನಾನು ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ಆಕ್ರಮಣ ಮಾಡಿದೆ ಸ್ವಾಮಿ. ನಾನು ಅದಕ್ಕೆ ಸ್ಪಷ್ಟವಾಗಿ ನಾನು ಇವತ್ತು ನನ್ನ ಸಮುದಾಯದ ಕ್ರಿಶ್ಚಿಯನ್ ಸಮುದಾಯದವರ ಬಗ್ಗೆ ನಾನು ಹೇಳಿಕೆ ಇಚ್ಛಪಡ್ತೇನೆ. ನೋಡಿ, ನಾನು ಆವತ್ತು ಅದಕ್ಕೆ ನಾನು ಹೇಳಿದ್ದು, ಅಲ್ಲಿ ಆದಂಥ ಯುದ್ಧಗಳು ರಾಜರ ಮಧ್ಯೆ ಇದ್ದಂಥ. ನಮಗೇನಾಗಿದೆ ಅಂತೇಳಿ, ನಾವು ಈ ದೇಶವನ್ನು ಆಳಿದಂಥವರು, ಭಾರತ ದೇಶದ ನಾವು ಪ್ರಜೆಗಳು. ನಾವು ಆಗ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ, ಬ್ರಿಟಿಷರ ವಿರುದ್ಧ. ಅದು ಯಾರಾಗಲಿ ಬ್ರಿಟಿಷ್, ಆಗ ಏನು ನಮ್ಮ ದೇಶದ ವಿರುದ್ಧ ನಮ್ಮ ದೇಶವನ್ನು ನಮ್ಮನ್ನು ಗುಲಾಮರಾಗಿ ನೋಡಿದಂಥ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ನಾವು ಬ್ರಿಟಿಷರು ಹೋರಾಟ ಮಾಡಿದಾಗ ಬ್ರಿಟಿಷರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನು ಕೊಲ್ಲುವಂಥದ್ದಾಗಲಿ, ಅದು ಯುದ್ಧದ ನೀತಿ ಒಂದು. ಯಾಕಂದರೆ ಈಗ ನೀವು ಹೇಳ್ತೀರಿ ನಾವು ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯಕ್ಕೆ ಮಾಡಿದವರು ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಇರಲಿ ಅಥವಾ ನಮ್ಮ ಇವರು ಭಗತ್ ಸಿಂಗ್, ಪಾಪ 20 ನೇಣಿಗೇರಿದಂಥ ವ್ಯಕ್ತಿ, ಇಂಥವ್ರು ಆಗೇನು ಮಾಡಿದ್ರು ಅಂತೇಳಿದ್ರೆ ತಮಗೆ ನಮ್ಮ ದೇಶದ ಗುಟ್ಟನ್ನು ಯಾರು ಬ್ರಿಟಿಷರು ಕೊಡ್ತಾರೆ ಅವರ ಮೇಲೆ ದಾಳಿ ಮಾಡಿ ತಪ್ಪು ಅಂತ ನಾನು ಹೇಳ್ತಾರೆ. ಅದನ್ನು ಯಾಕೆ ನೀವು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನನಗೆ ನಾನು ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ಭಾಳ ಅನುಭವ ಇದೆ, ಭಾಳ ಗೌರವ ಇದೆ. ಒಬ್ಬರು ನನಗೆ ಕ್ರಿಶ್ಚಿಯನ್ ಅನುಯಾಯಿ ನನಗೆ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ಆವತ್ತದ ರಾಜರ ಕಾಲದಲ್ಲಿ ರಾಜರಿಗೆ ವಿರುದ್ಧವಾಗಿ ಹೋದವರು ಅದು ಕ್ರಿಶ್ಚಿಯನ್ ಅಲ್ಲ, ಮುಸ್ಲಿಂ ಅಲ್ಲ, ಹಿಂದೂ ಅಲ್ಲ, ಎಲ್ಲರೂ. ಒಂದು ಕ್ಲಾರಿಫಿಕೇಶನ್ ನೀಡ್ತೇನೆ, ಇಲ್ಲಿ ಟಿಪ್ಪುರವರು ಆಕ್ರಮಣ ಮಾಡಿದ್ದು ಕ್ರಿಶ್ಚಿಯನರ ರಾಜರ ಮೇಲಲ್ಲ, ಸಾಮಾನ್ಯ ಜನರ ಮೇಲೆ. ರಾಜರ ಮೇಲಲ್ಲ ಅಥವಾ ಯಾವತ್ತು ಕರಾವಳಿ ಭಾಗದಲ್ಲಿ ಯಾರೋ ಒಬ್ಬ ಆಡಳಿತ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಯ ಮೇಲಲ್ಲ. ನಾನು ಒಂದು ಹೇಳ್ತೀನಿ, ಅದಕ್ಕಿಂತ ಸ್ಪಷ್ಟವಾಗಿ ಹೇಳ್ತೀನಿ, ಸಾಮಾನ್ಯ ಜನರ ಜನರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಎರಡನೇ ವಿಚಾರ ಇಲ್ಲಿ ಮಾತಾಡಿ ನಾನು ಕಿಶನ್ ಹೆಗ್ಡೆ ಅವ್ರಿಗೆ ಬರ್ತೇನೆ. ಎರಡನೇ ವಿಚಾರ, ಕೇವಲ ತನ್ನ ಅಂತಸ್ತನ್ನ ಅಥವಾ ತನ್ನ ಪ್ರಾಂತ್ಯವನ್ನು ಉಳಿಸಿಕೊಳ್ಳುವಂಥದ್ದು ಎಲ್ಲ ರಾಜರ ಕರ್ತವ್ಯ.
ಅಲ್ಲ ಇಲ್ಲಿ ಸ್ವತಂತ್ರ ಹೋರಾಟಗಾರರು ಅಂತ ಹೇಗೆ ಪರಿಗಣಿಸಲಾಗುತ್ತದೆ? ನೀವು ಹಾಗೆ ಕೇಳುದಾದ್ರೆ, ಈಗ ಭಗತ್ ಸಿಂಗ್ ಯುದ್ಧ ಮಾಡಿದಂತದ್ದು, ಕರ್ಮಚಂದ್ರ ಗಾಂಧಿ ಅವರು ಯುದ್ಧ ಮಾಡಿದ್ದು, ಗುಜರಾತ್ ಅನ್ನು ಉಳಿಸಿಕೊಳ್ಳಿಕ್ಕೆಲ್ಲ, ಪಂಜಾಬ್ ಅನ್ನು ಉಳಿಸಿಕೊಳ್ಳಿಕ್ಕೆಲ್ಲ, ಸಂಪೂರ್ಣ ಭಾರತವನ್ನು ಉಳಿಸಿಕೊಳ್ಳಿಕ್ಕೆ. ಹಾಗೆ ನೀವು ಹೇಳಿರುವಂತದ್ದು, ನೀವು ಹೇಳಿರುವಂತದ್ದು ರಾಣಿ ಚೆನ್ನಮ್ಮ ಯುದ್ಧ ಮಾಡಿದ್ದು ಬ್ರಿಟಿಷ್ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಮಾಡಿದ್ದು ಬ್ರಿಟಿಷರ ವಿರುದ್ಧ ಯಥಾವತ್. ಅದು ಪ್ರಶ್ನೆ ಅದಲ್ಲ, ರಕ್ಷಣೆಗೋಸ್ಕರ ಅದಲ್ಲ, ಆಲೋಚನೆ ಮಾಡಬೇಕು. ಯಥಾವತ್ ತನ್ನ ಸಂಸ್ಥಾನದ ರಕ್ಷಣೆಗೋಸ್ಕರ ಬ್ರಿಟಿಷರು ಮತ್ತು ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿದಂತೆ. ಈ ಪ್ರಶ್ನೆಗೆ ಸುನಿಲ್ ಕೆಆರ್ ಅವರ ಉತ್ತರ ಬೇಕಾಗಿದೆ. ಈಗಲೂ ಕೂಡ ಹಾಗೆ ಎಲ್ರು ಕೂಡ ಮಾಡುವಂತದ್ದು ತನ್ನ ಸ್ವಾರ್ಥಕ್ಕೆ. ಸ್ವತಂತ್ರ ಹೋರಾಟಗಾರರಲ್ಲಿ ಸ್ವಲ್ಪ ಮಂದಿ ಸ್ವತಂತ್ರ ತನ್ನ ಸ್ವಾರ್ಥವನ್ನು ಬಿಟ್ಟು ಮನೆ ಬಿಟ್ಟು ದೇಶಕ್ಕೋಸ್ಕರ ಹೋರಾಟ ಮಾಡಿರ್ಬೋದು. ಟಿಪ್ಪುವಿನಿವರು ಚರಿತ್ರೆಯನ್ನ ಹೇಗೆ ಹೇಳಿದ್ರು, ಟಿಪ್ಪು ಹೌದು ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ, ಆದ್ರೆ ನಾನು ಕೇಳಿರುವಂತದ್ದು ಟಿಪ್ಪುವಿನ ಜಯಂತಿ ಬೇಕಾ? ಟಿಪ್ಪುವಿನ ಜಯಂತಿ ನೀವು ಸ್ವತಂತ್ರ ಹೋರಾಟಗಾರ ಅಥವಾ ನನ್ನ ಸಣ್ಣ ಸ್ವಾರ್ಥಕ್ಕೋಸ್ಕರ ಅಲ್ಲ ಎಲ್ಲೋ ಒಂದು ಕಡೆ ಟಿಪ್ಪು ಒಬ್ಬರನ್ನ ಕೊಲ್ಲಬೇಕು ಅಂತ ಅನಿಸಿದಾಗ ಕೊಂದ, ಅಲ್ಲಿ ದೇವಸ್ಥಾನವನ್ನು ಉಂಬಳಿ ಕೊಟ್ಟ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಕೇಳಿರುವಂತದ್ದು ಟಿಪ್ಪು ಅಂತ ರಾಜರುಗಳು ತುಂಬಾ ಇದ್ದಾರೆ, ಎಲ್ಲ ಜಯಂತಿಯನ್ನು ಮಾಡಿ ಕೇವಲ ಒಂದು ವರ್ಗವನ್ನು ಓಲೈಸಲಿಕ್ಕೆ ಎಲ್ಲ ಒಂದು ಕಡೆ, ಅದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಇವರ ಇತಿಹಾಸವನ್ನ ಭಾರತೀಯ ಜನತಾ ಪಕ್ಷ ಜನತೆ ಪಕ್ಷದ ಪ್ರಶ್ನೆ ಅಲ್ಲ ಇದು, ಭಾರತೀಯ ಹಿಂದೂ ಸಮಾಜ ಪ್ರಶ್ನೆ. ಹಿಂದೂ ಸಮಾಜ ಯಾವ ರೀತಿ ದಾಳಿ ಮಾಡಿದ್ದಾರೆ, ಯಾವ ರೀತಿ ಮಠ ಮಂದಿರಗಳನ್ನು ನಾಶ ಮಾಡಿದ್ದಾರೆ, ಯಾವ ರೀತಿ ಕೊಡವರ ಮೇಲೆ ದಾಳಿ ಮಾಡಿದಾನೆ, ಇಡೀ ಊರನ್ನೇ ಊರನ್ನೇ ಮತಾಂತರ ಮಾಡಿದ್ದಾರೆ. ಸೈನಿಕರ ಈಗ ಇದ್ದಾರೆ, ಈಗ ಈ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಈತ ನಡುವೆ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಆತ ಓರ್ವ ಸ್ವತಂತ್ರ ಹೋರಾಟಗಾರ ಅಂತ ಆತನ ಜಯಂತಿಯನ್ನ ಮಾಡಿ ಸ್ವತಂತ್ರ ಹೋರಾಟಗಾರ, ಅಲ್ಲಿ ಒಂದು ಪ್ರಶ್ನೆ ಇದೆ, ನಾನು ಅವರಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ ಪುಟ್ಟ ಒಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಚರ್ಚೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓ, ಇವರು ಆಪಾದನೆ ಮಾಡ್ತಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡಿದಂಥವ್ರು ಕೇವಲ ಬಿಜೆಪಿ ಅವರು ಮಾತ್ರ, ಬೇರೆ ಯಾರು ಕೂಡ ಮಾಡಲಿಲ್ಲ ಅಂತ. ಬಟ್ ಅಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಸುನಿಲ್ ಕೆಆರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿ ಬಿಜೆಪಿ ಅವರಲ್ಲ, ಸ್ವಯಂ ಪ್ರೇರಿತರಾಗಿ. ಈ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಆತ ಸ್ವತಂತ್ರ ಹೋರಾಟಗಾರನೋ ಹೌದೋ ಅಲ್ವೋ, ಆತ ಕೋಮುವಾದಿ ಆಗಿದ್ನೋ ಇಲ್ವೋ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ನಾನು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇನೆ ಸರ್. ತಾನು ತಮ್ಮಲ್ಲಿ ಬರುವುದರ ಮೊದಲಿಗೆ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಮುಖ್ಯಸ್ಥರು ಆಗಿರ್ತಕ್ಕಂತಹ ನಿತ್ಯಾನಂದ ವಿವೇಕವಂಶಿ ಅವರು ತಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ಇವತ್ತು ಟಿಪ್ಪು ಜಯಂತಿಯ ವಾತಾವರಣ, ಇವತ್ತು ಹವಾ ಅನ್ನುವಂಥದ್ದು ಇವತ್ತು ಸಂಪೂರ್ಣ ನಮ್ಮ ಕರ್ನಾಟಕದಾದ್ಯಂತ ಆವರಿಸಿದೆ. ಸೊ ಇದೇ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಯುವ ಬ್ರಿಗೇಡ್ನ ನಿಲುವೇನು, ತಮ್ಮ ನಿಲುವೇನು, ಎಲ್ಲ ವಿಚಾರದ ಕುರಿತಾಗಿ ನಾನು ತಮ್ಮ ಅನಿಸಿಕೆ ಬೇಕಾಗಿದೆ. ಯುವ ಬ್ರಿಗೇಡ್ ಇದಕ್ಕೆ ಅಧಿಕೃತವಾಗಿ ಯಾವುದು ಇನ್ನು ಯಾವುದು ಇದನ್ನ ಕೊಟ್ಟಿಲ್ಲ, ಆದ್ರೆ ವೈಯಕ್ತಿಕವಾಗಿ ನಾನು ನಿತ್ಯಾನಂದ ವಿವೇಕವಂಶಿಯಾಗಿ ಒಬ್ಬ ಈ ರಾಜ್ಯದ ಪ್ರಜೆಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದೇದು, ಇದು ಟಿಪ್ಪು ಜಯಂತಿಯನ್ನ ಇದ್ದಕ್ಕಿದ್ದಂಗೆ ಯಾಕೆ ಇಶ್ಯೂ ಆಗ್ತಾ ಇದೆ, ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಸ್ಪಷ್ಟ ಕಾರಣ, 3 ವರ್ಷದಿಂದ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತ ಈ ಸರ್ಕಾರ ಜನತೆಗೆ ಬೇಕಾಗಿರುವಂತ ಯಾವುದೇ ಒಳ್ಳೆ ಕೆಲಸ ಮಾಡ್ಲಿಲ್ಲ. ಜನ ಎಲ್ಲ ಬೀದಿ ಬೀದಿಯಲ್ಲಿ ಬೈಯೋದಿಕ್ ಶುರು ಮಾಡಿದಾಗ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ, ಇವರು ಕಂಡಂತ ಒಂದು ದಾಳ ಟಿಪ್ಪು ಜಯಂತಿ. ಸರಿ, ಇದು ಕೆಲವು ಭಾಗಗಳನ್ನು ತಂದಿದ್ದನ್ನ ಆಚರಣೆ ಶುರು ಮಾಡಿ ಒಂದಷ್ಟು ಜನ ಅದಕ್ಕೆ ವಿರೋಧ ಮಾಡಿದಾಗ, ಅದರ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಪರಸ್ಪರ ಹಿಂದೂ ಮುಸಲ್ಮಾನರು ಹೊಡೆದಾಡ್ಕೊಳ್ಳೋ ತರ ಮಾಡಿ ಅದರ ಲಾಭವನ್ನ ವೋಟ್ ಬ್ಯಾಂಕ್ ರಾಜಕಾರಣದ ಮುಖಾಂತರ ತಗೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮಾಡಿರುವಂತ ವ್ಯವಸ್ಥಿತ ಷಡ್ಯಂತ್ರ ಇದು. ಇವರಿಗೆ ಗೆಲ್ಲಿಕ್ಕೆ ಬೇರೆ ಅಭಿವೃದ್ಧಿಯ ಕಾರಣಗಳಿಲ್ಲ, ಗೆಲ್ಲಿಕ್ಕೆ ಇವರೇನು ಕೆಲಸ ಮಾಡಿಲ್ಲ. ಅಲ್ಲ ಸರ್, ಹೇಗೆ ಹೇಳ್ತೀರಿ, ಇಲ್ಲಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ,
ಎಷ್ಟೋ ಜನರಿಗೆ ಇವತ್ತು ಶಾದಿ ಭಾಗ್ಯದಂತ ಅನೇಕ ಭಾಗ್ಯಗಳು ಇವತ್ತು ನಿರ್ಮಾಣಗೊಂಡಿದೆ. ನಮ್ಮ ಸಚಿವರು ಯಾರು ನಮ್ಮ ಈ ಬಹುಶಃ ಬಹಳ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರಾಜ್ಯ ಇವತ್ತು ಆರ್ಥಿಕ ಪರಿಸ್ಥಿತಿ ಅಲ್ಲ ವಿವೇಕ್ ವಂಶ ಅವರು, ನಿಮ್ಗೆ ಕಿಶನ್ ಹೆಗ್ಡೆ ಅವರು ನಿಮ್ಮ ಮಾತಿಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ನಮಸ್ತೆ ನಮಸ್ತೆ ವಿವೇಕ್ ಅವ್ರೆ, ಬಹಳ ತಮ್ಮ ಮಾತು ಕೇಳಿ ಒಂದ್ ಕಡೆ ದುಃಖ, ಒಂದ್ ಕಡೆ ದುಃಖದಕ್ಕಿಂತ ಹೆಚ್ಚು ನನಗೊಂದು ನಗು ಬಂತು. ಬಹುಶಃ ನಮ್ಮ 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 ಸರ್ಕಾರದ ಯಾವ ಮಂತ್ರಿಯೂ ಜೈಲಿಗೆ ಹೋಗ್ಲಿಲ್ಲ, ಯಾವ ಮಂತ್ರಿಯೂ ಅಲ್ಲ. ನಮ್ಮ ಒಂದ್ ನಿಮಿಷ ಸ್ವಾಮಿ ಸ್ವಾಮಿ ವಿವೇಕ ವಂಶ ಅವರೇ, ಮೊದ್ಲಿಗೆ ನೀವು ಹೇಳಿದ್ದೆಲ್ಲ ಕೇಳಿದ್ದೇವೆ, ಅಲ್ಲ ನೀವು ಹೇಳಿದ್ರೆ ನಾವು ಕೇಳಿದ್ದೇವೆ. ನಮ್ಮ ಉತ್ತರ ಒಂಚೂರು ದಯವಿಟ್ಟು ಕೇಳ್ಕೊಳ್ಳಿ, ದಯವಿಟ್ಟು ನಮ್ಮ ಉತ್ತರ ಕೇಳಿ ನೋಡಿ. ಈ ತಮ್ಮ ತಮ್ಮ ಪಕ್ಷದ ಅಲ್ಲ, ಯಾವ್ದಾದ್ರು ಒಂದು ಒಬ್ರು ಮಾತಾಡೋದು, ನೀವು ಮಾತಾಡಿದ್ರೆ ನಾವು ಮಾತಾಡ್ತೀವಿ, ನಿಮ್ಮ ಮಾತು ಕೇಳಿ ಆಯ್ತು. ಅವ್ರು ಕೇಳಲಿಕ್ಕೆ ತಯಾರಿದ್ದಾರಂತೆ ನೋಡಿ. ನಿಮ್ಮ ಪಕ್ಷ ನೀವು ಹೇಳಿದ್ರೆ ಏನು ಕಾರ್ಯಕ್ರಮ ಕೊಡಲ್ಲ, ಕಾರ್ಯಕ್ರಮ ಕೊಟ್ಟಿದೆ ಇಲ್ವೋ ಜನತೆಗೆ ಜಗಜ್ಜಾಹರಾಗಿದೆ. ಆದರೆ ತಮ್ಮ ಪಕ್ಷದ ಯಾವ ಮಂತ್ರಿಗಳು ನಮ್ಮ ಪಕ್ಷದ ಜೈಲಿಗೆ ಹೋಗಿಲ್ಲ, ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿಲ್ಲ, ಭ್ರಷ್ಟಾಚಾರದ ಆಪಾದನೆ ಮೇಲೆ ಜೈಲಿಗೆ ಹೋದವರು, ಭಕ್ತರ ನೃತ್ಯ ಮಾಡಿದವರು, ವಿಧಾನಸೌಧದಲ್ಲಿ ಇದು ಬ್ಲೂ ಫಿಲ್ಮ್ ನೋಡಿದವರು, ಇದೆಲ್ಲವೂ ಕೀರ್ತಿ ತಮ್ಮ ಪಕ್ಷಕ್ಕೆ ಸೇರ್ತಾವತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ. ಎಲ್ಲ ಜನಸಾಮಾನ್ಯರ ಮಧ್ಯೆ ನಾವು ಬದುಕಿದ್ದೇವೆ, ಜನಸಾಮಾನ್ಯರಿಗೆ ಬೇಕಾದಂತ ನೀಡಿದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ ನಾನು ಬಿಜೆಪಿಯ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಯುವ ಬ್ರಿಗೇಡ್, ಯುವ ಬ್ರಿಗೇಡ್ ಅಲ್ವಾ ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತ ಯುವ ಬ್ರಿಗೇಡ್ ತಾನೆ ಅವ್ರು ಮಾತಾಡಿದ್ದು, ಅಲ್ಲ ಅಂತೇಳಿ ಯಾಕೆ ಹೇಳ್ತಾರೆ, ಅಲ್ಲ ಅಂತೇಳಿ ಹೇಳಿ ನಮ್ಗೆ ನಮ್ಗೆ ಬೇಕಾಗಿದೆ. ವಿವೇಕ ವಂಶ ಅವರು ತಮ್ಮ ಉತ್ತರ ಅದೇ, ಈಗ ಇವ್ರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ನಂಬರ್ ಒನ್ ಆಗಿದೆ ಆರ್ಥಿಕ ಪರಿಸ್ಥಿತಿ, ಪ್ರಶಸ್ತಿ ಬಂದಿದೆ, ನೀವು ಬಿಜೆಪಿಯ ಪರವಾಗಿ ಮಾತಾಡ್ತಾ ಇದ್ದೀರಾ, ಭಾರತೀಯ ಜನತಾ ಪಕ್ಷದ ಸದಸ್ಯ ಹೌದು ಅಲ್ವಾ ಉತ್ತರ ಹೇಳಿ ಅಷ್ಟೇ. ನನ್ನ ಮಾತು ಅಷ್ಟೇ, ಅಲ್ಲ ಅಂದ್ರೆ ನಾನು ಈ ಮಾತುಗಳನ್ನೆಲ್ಲ ವಾಪಸ್ ತಗೊಳ್ತೇನೆ, ನಾನು ಎಲ್ಲ ಮಾತುಗಳನ್ನು ವಾಪಸ್ ತಗೊಳ್ತೇನೆ. ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯ ವಾಪಸ್ ತಗೊಳ್ತೇನೆ. ದಯವಿಟ್ಟು ವಿವೇಕ ವಂಶ ಅವರು ಉತ್ತರವನ್ನು ಪಡೆದುಕೊಳ್ಳೋಣ. ಹಲೋ ಹೇಳಿ ಸರ್, ಹೇಳಿ ದಯವಿಟ್ಟು ನಿಮ್ಮ ಇವರು ಈ ಸರ್ ಏನ್ ಗೊತ್ತಾ, ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ಮಾಡ್ತಿದಾರಲ್ಲ ಇವರು, ನಾನು ಸುಮ್ನೆ ಒಂದು ಪ್ರಶ್ನೆ ಕೇಳ್ತೀನಿ, ಇವ್ರಿಗೆ ನಿಜವಾಗ್ಲೂ ಮುಸಲ್ಮಾನರ ಬಗ್ಗೆ ಪ್ರೀತಿ ಇದ್ದಲ್ಲಿ ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಜಯಂತಿ ಯಾಕೆ ಮಾಡಲ್ಲ? ಎರಡನೇದು, ಇವರು ನಿಜವಾಗ್ಲೂ ಮುಸಲ್ಮಾನರ ಬಗ್ಗೆ ಪ್ರೀತಿ ಇದ್ದಲ್ಲಿ ಈ 1965 ವಾರಲ್ಲಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಗೆದ್ದಂತ ಪರಮವೀರ ಚಕ್ರ ಪ್ರಶಸ್ತಿ ಪಡೆದಂತ ನಮ್ಮ ಇವರು ಅಬ್ದುಲ್ ಹಮೀದ್ ಅವರು, ಹವಿಲ್ದಾರ್ ಅಬ್ದುಲ್ ಹಮೀದ್ ಅವ್ರ ಜಯಂತಿ ಯಾಕೆ ಮಾಡಲ್ಲ? ಕರ್ನಾಟಕದವರಾಗಿರುವಂತ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬರ್ಡೇ ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂದ್ರೆ ಅವ್ರ ಜಯಂತಿಗಳು ಮಾಡಿದ್ರೆ ಇಶ್ಯೂ ಆಗಲ್ಲ, ಅವ್ರ ಜಯಂತಿಗಳು ಮಾಡಿದ್ರೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರೂ ನಿಂತ್ಕೊಂಡು ಗೌರವ ಕೊಡ್ತಾರೆ, ಇವ್ರಿಗೆ ಓಟ್ ಸಿಗಲ್ಲ. ಅದಕ್ಕೆ ವಿವಾದಾಸ್ಪದ ವ್ಯಕ್ತಿ ಆಗಿರುವಂತ ಟಿಪ್ಪು ಜಯಂತಿಯನ್ನೇ ಮಾಡಿ ತನ್ಮೂಲಕ ಹಿಂದೂ ಮುಸಲ್ಮಾನನ್ನ ಒಡೆದು ಆಳುವಂತ ನೀಚ ಪ್ರವೃತ್ತಿ ಈ ರಾಜ್ಯ ಸರ್ಕಾರದ್ದು. ಬಹುಶಃ 3 ವರ್ಷದಿಂದ ಇವರು ಮಾಡಿರುವಂತ ಎಲ್ಲ ಕೆಟ್ಟ ಕೆಲಸಗಳನ್ನ, ಹತ್ಯೆಗಳನ್ನ, ಮೋಸಗಳನ್ನ ಮುಚ್ಚ ಹಾಕಿ ಈ ನೆಕ್ಸ್ಟ್ ಎಲೆಕ್ಷನ್ ಗೆ ಒಂದಷ್ಟು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಇವ್ರು ಮಾಡ್ತಿರುವಂತ ಪ್ರಶ್ನೆಗೆ ಉತ್ತರ ನಾನು ಹೇಳಿಬಿಡ್ತೇನೆ. ಯಾಕಂದ್ರೆ ನಾನು ಆಗ ಹೇಳಿದ ಉತ್ತರನ್ನೇ ಅವರು ನನ್ನ ಪ್ರಶ್ನೆಗೆ ಉತ್ತರ ಅವ್ರು ಕೊಟ್ಟಾಯ್ತು. ಬಿಜೆಪಿ ಪ್ರಾಯೋಜಿತ ಇಡೀ ಈ ವ್ಯವಸ್ಥೆ ಅಂತಕ್ಕಂಥ ಉತ್ತರ ಅವರೇ ಕೊಟ್ಟರು. ಯಾಕಂತ ಹೇಳಿದ್ರೆ ಅದು ಬೇರೆ ಏನಿಲ್ಲ, ಅವರು ನನ್ನ ಇಷ್ಟೇ ಪ್ರಶ್ನೆ, ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯ ಹೌದಾ ಅಲ್ವಾ, ಅಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಮುಂದಿನ ಮಾತಾಡ್ತೇನೆ. ಅಲ್ದಿದ್ರೆ ಇಲ್ಲಿಗೆ ಉತ್ತರ ಅವರೇ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಾನು ಸುರಿಗೆ ಅವರು ಸದಸ್ಯ ಹೌದಾ ಅಲ್ವಾ ಅದ್ರ ಮೇಲೆ ಮಾತು ಮುಂದರ್ಸುವ. ಅಲ್ಲ, ಅವರು ಭಾರತೀಯ ಜನತಾ ಪಕ್ಷ ಅವರು ಹೌದಾ ಅಲ್ವಾ? ಸರ್ ನಿಮ್ಮ ಉತ್ತರಕ್ಕೆ ಹೇಳಿ, ಏನು ಪ್ರಶ್ನೆ ಕೇಳಿ. ಅವ್ರು ಹೇಳ್ತಾ ಇರುವಂತದ್ದು, ನೀವು ಅವರದ್ದು ಬೇರೆ ಯಾವ ಪ್ರಶ್ನೆ ಇಲ್ಲ ಅಂತೆ, ನೀವು ಬಿಜೆಪಿ ಪಕ್ಷದ ಸದಸ್ಯ ಹೌದೋ ಅಲ್ವೋ ಇಷ್ಟು ಮಾತ್ರ ಅವ್ರಿಗೆ ಬೇಕಾಗಿದೆ. ಬಿಜೆಪಿ ಹೌದಾ ಅಲ್ವ, ಯುವ ಬ್ರಿಗೇಡ್ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿತ ಸಂಸ್ಥೆ ಹೌದಾ ಅಲ್ವಾ? ಅಲ್ಲ. ಹಾಗಾದ್ರೆ ನಾನೆಂತ ಉತ್ತರ ಹೇಳುದು? ಯುವ ಬ್ರಿಗೇಡ್ ಅಂತ ಹೇಳುವಂತ,
ನಿಮ್ಮಲ್ಲೇ ಕೇಳ್ತಾ ಇದ್ದೇನೆ, ಯಾವ ಆಧಾರದ ಮೇಲೆ ನೀವು ಯುವ ಬ್ರಿಗೇಡ್ ಅಥವಾ ವಿವೇಕ್ ಮಾತಾಡ್ತಿರ್ತಕ್ಕಂತಹ ಯುವ ವಿವೇಕ ವಂಶ ಅವರು ವೈಯಕ್ತಿಕವಾಗಿ ಬಿಜೆಪಿ ಸಪೋರ್ಟರ್ ಅಂತ ಹೇಳ್ತೀರಾ? ಯುವ ಬ್ರಿಗೇಡ್ ಇದುವರೆಗೆ ಯಾವ್ದು ಬಿಜೆಪಿಯ ಪರವಾಗಿ ಯಾವುದೇ ಒಂದು ಹೋರಾಟವನ್ನ ಮಾಡಿದ್ರು? ಹಲವು ಕೇಳಿದ್ದೇನೆ, ಹಲವು ಸ್ಟೇಟ್ಮೆಂಟ್ ಗಳನ್ನ ಕೇಳಿದ್ದೇನೆ, ನೋಡಿದ್ದೇನೆ. ಅಲ್ಲ ಅಂತ ಒಂದು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತ ಸಂಘಟನೆ ಇವ್ರಿಗೆ ಎಂತ ಹೇಳಿದ್ರೆ ಯಾವುದು ಕೂಡ ದೇಶದ ಪರವಾಗಿ ಕೆಲಸ ಮಾಡಬಾರ್ದು. ದೇಶದ ಪರವಾಗಿ ಯಾವ ಸಂಘಟನೆ ಕೆಲಸ ಮಾಡ್ತದೆ ಅದು ಬಿಜೆಪಿ, ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತದ್ದು ಇವರಿಗೆ ವಿರೋಧ. ನೋಡಿ, ರಾಷ್ಟ್ರೀಯತೆ ಒಂದು ಸಮಾಜವನ್ನ ಒಡೆಯುವಂತ ರಾಷ್ಟ್ರೀಯತೆ ಹಿಂದೂ ಕ್ರೈಸ್ತ ಮುಸಲ್ಮಾನಿಗೆ ಬೇರೆ ಬೇರೆ ಇಲ್ಲ. ಇಲ್ಲ, ರಾಷ್ಟ್ರೀಯತೆ ಒಂದೇ ದೇಶದ ದೇಶದ. ದಯವಿಟ್ಟು ಒಂದು ನಿಮಿಷ, ಅವರನ್ನ ನಾವು ಕರೆಯಲ್ಲಿ ಸಂಪರ್ಕದಲ್ಲಿದ್ದೇವೆ, ಸಂಪರ್ಕದಲ್ಲಿದ್ದೇವೆ. ಅವರನ್ನ ಬೀಳ್ಕೊಡುವಂತ ಸಂದರ್ಭ ಸರ್ ಕಡೆಯದಾಗಿ ತಮ್ಮ ಅನಿಸಿಕೆಗಳು ಮತ್ತು ಕಡೆಯ ಈ ಒಂದು ಟಿಪ್ಪು ಜಯಂತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬೇಕಾಗಿರ್ತೀನಿ. ಈ ರಾಜ್ಯದಲ್ಲಿ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ ಸ್ಪಷ್ಟ ಅಜೆಂಡಾ ಮುಸಲ್ಮಾನರಲ್ಲಿ, ಈ ದೇಶದಲ್ಲಿ ಪ್ರೀತಿಸ್ತಾರಲ್ಲ ಮುಸಲ್ಮಾನರು, ಈ ದೇಶವನ್ನ ಪ್ರೀತಿಸ್ತಾರಲ್ಲ ಹಿಂದೂಗಳು, ಇವರಿಗೆ ಬೇರೆ ಬೇರೆ ಮಾಹಿತಿಗಳನ್ನ ಕೊಟ್ಟು ಅಂದ್ರೆ ಟಿಪ್ಪುವಿನಂತ ಕ್ಯಾರೆಕ್ಟರ್ ನ ಮಧ್ಯೆ ತಂದು ಈ ದೇಶವನ್ನ ಪ್ರೀತಿಸುವಂತ ಮುಸಲ್ಮಾನರು ಅವಮಾನ ಮಾಡೋದು, ಈ ದೇಶವನ್ನ ಪ್ರೀತಿಸುವಂತ ಹಿಂದೂಗಳು ಅವಮಾನ ಮಾಡೋದು. ನೀವು ಟಿಪ್ಪು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಟಿಪ್ಪು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇತಿಹಾಸ ಇತಿಹಾಸದವ್ರು ಕೂಡ ಎಲ್ರಿಗೂ ಗೊತ್ತಾಗುತ್ತೆ, ಟಿಪ್ಪು ಏನ್ ಒಳ್ಳೇದ್ ಮಾಡಿದಾನೆ ಅಂತ ನೀವು ಹೇಳ್ತಿರೋ ಅದ್ರ ಹತ್ತರಷ್ಟು ಕೆಟ್ಟದ್ ಮಾಡಿರೋಕೆ ದಾಖಲೆಗಳಿದಾವೆ. ಕೊಡಗಿನಲ್ಲಿ ಇವತ್ತು ದೀಪಾವಳಿ ಆಚರಣೆ ಮಾಡಲ್ಲ, ಒಂದಷ್ಟು ಕುಟುಂಬಗಳು ಯಾಕೆ ಆಚರಣೆ ಮಾಡಲ್ಲ? ಟಿಪ್ಪು ಮಾಡಿರುವಂತ ಅನ್ಯಾಯಗಳಿಂದ ಫ್ಯಾಮಿಲಿ ಮೆಂಬರ್ಸ್ ಕಲ್ಕೊಂಡು ಅವ್ರ ವಂಶ ಪಾರಂಪರ್ಯದಿಂದ ದೀಪಾವಳಿ ಮಾಡಲ್ಲ ಹಿಂದೂಗಳು. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಕೂಡ ಅಲ್ಲಿ ಒಂದು ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ದಾರೆ, ಜುಮಾ ಮಸೀದಿ ಅಂತ. ಅದರಲ್ಲಿ ಮುಂದುಗಡ್ಡೆ ಇಡೀ ಮಸೀದಿ ಎಲ್ಲ ಕಂಬಗಳು ಕಲ್ಲಲ್ಲಿ, ದೇವಸ್ಥಾನದ ಕಲ್ಲುಗಳು, ಅಲ್ಲಿರುವಂತ ಆಂಜನೇಯ ಇವತ್ತು ಹಂಗೆ ಇದೆ. ಟಿಪ್ಪು ಮಾಡಿರುವಂತ ಅನ್ಯಾಯಗಳಿಗೆ ಅತ್ಯಾಚಾರಗಳು ಇತಿಹಾಸದಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ, ಅದು ಇನ್ನೊಂದು ಚರ್ಚೆ. ಆದ್ರೆ ನಾನು ಹೇಳೋದು, ಟಿಪ್ಪುವಿನ ಹೆಂಗೆ ಒಬ್ಬ ದೇಶಭಕ್ತ ಅಂತ ಕ್ಯಾರೆಕ್ಟರೈಸ್ ಮಾಡಿದ್ರು, ಪಿಕ್ಚರೈಸ್ ಮಾಡಿದ್ರು ಅಂದ್ರೆ ಇವತ್ತಿಗೂ ಮುಸಲ್ಮಾನರು ಹಿಂದೂಗಳು ಕೂಡ ನಂಬುತ್ತಾರೆ ಟಿಪ್ಪು ಒಬ್ಬ ಒಳ್ಳೆ ವ್ಯಕ್ತಿ ಅಂತ. ಆದ್ರೆ ಇತಿಹಾಸ ಬೇರೆ ಇದೆ, ಇದು ವಿವಾದಾಸ್ಪದ ವ್ಯಕ್ತಿ ಟಿಪ್ಪು. ಈ ಕ್ಯಾರೆಕ್ಟರ್ ನ ಇಲ್ಲಿ ತರೋ ಅವಶ್ಯಕತೆ ಇರಲಿಲ್ಲ. ಇವರು ಟಿಪ್ಪು ತಂದು ಬೇಕಂತ ಇಬ್ಬರನ್ನ ಹೊಡೆದಾಟಕ್ಕೆ ನೋಕಿ ಮಜಾ ಮಾಡ್ತಾರೆ ಕಾಂಗ್ರೆಸ್ ನವರು. ನಾನು ಇಲ್ಲಿ ಮುಸಲ್ಮಾನರು ಬೈಯಲ್ಲ, ಪಾಪ ಇವ್ರ ಕೈಯಲ್ಲಿ ದಾಳಗಳಾಗಿದ್ದಾರೆ. ವಿವೇಕ ವಂಶ ಅವರೇ, ತಮ್ಮ ಕರೆಯಾಗಿ ತಮ್ಮ ಸಂಪರ್ಕಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇತಿಹಾಸ ಭಾರತೀಯ ಜನತಾ ಪಕ್ಷ ಬೇಕಾದ ರೀತಿಯಲ್ಲಿ ಬರೆಯುವ ಇತಿಹಾಸ ಬರಿಬೇಕು ಅಂತ ಬಯಸಿದ್ದಿದ್ರೆ ಯಾರಾದ್ರೂ, ಅದು ಈ ದೇಶದಲ್ಲಿ ಯಾವತ್ತೂ ಸಾಧ್ಯ ಇಲ್ಲ ಅಂತಕ್ಕಂಥ. ಇವರು ಏನೇ ಗಲಭೆಗಳು ಮಾಡಿದ್ರು, ಇತಿಹಾಸ ಟಿಪ್ಪುವಿನ ಪರ ಇರ್ಬೋದು ಅಥವಾ ಇತಿಹಾಸ ಬ್ರಿಟಿಷರ ಪರ ಇರ್ಬೋದು, ಯಾರೇ ಬ್ರಿಟಿಷರು ಹಲವು ಒಳ್ಳೆಯದನ್ನು ಮಾಡಿದ್ದಾರೆ, ಅದನ್ನು ಒಪ್ಕೊಳ್ಳೇಬೇಕು. ಇವತ್ತು ಆಡಳಿತ ಶಾಹಿಯಲ್ಲಿ ಕೆಲವು ವ್ಯವಸ್ಥೆಗಳು ಬ್ರಿಟಿಷರ ವ್ಯವಸ್ಥೆಯನ್ನು ಸರಿಗಟ್ಟಲಾಗದಂತ ನಾವು ಒಪ್ಕೊಳ್ಳೆ, ಅದು ಇತಿಹಾಸ. ಇತಿಹಾಸವನ್ನ ತಿರುಚಲಿಕ್ಕೆ ಹೋಗುವಂತ ನೀಚ ಕೆಲಸಗಳನ್ನ ದಯವಿಟ್ಟು ಯಾರು ತಿರುಚಿದ ಪ್ರಶ್ನೆ ಇಲ್ಲ, ತಿರುಚಿದ ಇವರು ಇತಿಹಾಸವನ್ನು ಹೇಳಲಿಕ್ಕೆ. ನೀವು ಇತಿಹಾಸವನ್ನ ತಿರುಚಿದ್ದು ನೀವು, ಟಿಪ್ಪುವನ್ನ ಒಬ್ಬ ಹೀರೋ ಮಾಡಿದ್ದ ನೀವು. ಟಿಪ್ಪುವನ್ನ ಹೀರೋ ಅಲ್ಲ ಅಂತ ಟಿಪ್ಪುವಿನ ಟಿಪ್ಪುವನ್ನ ಯಾವತ್ತು ಹೀರೋ, ಟಿಪ್ಪು ಮುಸಲ್ಮಾನ ಅಂತ ಹೀರೋ ಆದದಲ್ಲ ಅಂತಲೂ ಹೀರೋ ಆದದಲ್ಲ. ನೋಡಿ, ನೀವು ಯಾವ ಹೋರಾಟಗಾರ, ಯಾವ ಹೋರಾಟಗಾರ ಸಾಫೀರ್ ಅಂತ ಹೇಳಿ, ಸಾಫೀರ್ ಅಂತ ಹೇಳಿ ಮತಾಂತರವನ್ನ ಮಾಡಿದ್ನೋ ಇಲ್ಲ. ನಾ ಒಂದು ಮಾತು ಹೇಳ್ತೇನೆ, ಸಾವಿರಾರು ಮಂದಿ ಒಂದ್ ನಿಮಿಷ ಅವ್ರು ಹೇಳಿದ್ರು ಕೊಡಗಿನಲ್ಲಿ ದೀಪಾವಳಿನ ಆಚರಣೆ ಮಾಡಿದ್ರು, ಅದಕ್ಕೆ ಇವ್ರು ಹೇಳಿ ವಿಚಾರ ಹೇಳ್ತಾರೆ, ಇವ್ರು ಹೇಳಿದ್ರು ಅವರ ಒಳ್ಳೆ ಗುಣಗಳನ್ನ. ಹಾಗಾಗಿ ಹಾಗಾದ್ರೆ ನಾವು ಹಾಗಾದ್ರೆ ಅಶೋಕ ಚಕ್ರವರ್ತಿ ಮಾಡಿದಂತ ಇದನ್ನ ಅಶೋಕ ಜಯಂತಿ ಮಾಡಲಿಲ್ಲ, ಅಶೋಕರನ್ನ ಹೇಳಿದ್ರೆ ಜಯಂತಿ ಮಾಡಲಿಲ್ಲ, ಯಾರು ವ್ಯಕ್ತಿಯನ್ನ ಅಲ್ಲ, ಅಶೋಕರನ್ನ ಯಾರು ಅಲ್ಲಿ ಒಬ್ಬ ಹೀರೋ ಮಾಡಲಿಲ್ಲ, ಹಾಕಿದ್ದಾರೆ ಯಾರು ಹೀರೋ ಮಾಡಲಿಲ್ಲ, ಅಶೋಕ ಯಾರು ಹೀರೋ ಮಾಡಲಿಲ್ಲ. ಅಶೋಕ ನೋಡಿ ನೋಡಿ ನೀವು ನೋಡಿ ನೋಡಿ ಅಶೋಕ ಸ್ತಂಭ ಇರ್ತದೆ, ಒಂದು ನಿಮಿಷ ಅಶೋಕ ಸ್ತಂಭಕ್ಕೂ ಕಾರಣ ಇದೆ ಅಲ್ಲಿ. ನಾನು ಮಾತಾಡ್ತೇನೆ ಒಂದ್ ನಿಮಿಷ, ನಂಗೆ ಕೊಡಿ ಅವಕಾಶ. ಟಿಪ್ಪು ಮತಾಂತರ ಮಾಡಿದೆ, ನಾನು ಹೇಳ್ತೇನೆ ಇವತ್ತು ಟಿಪ್ಪು 17 ವರ್ಷದ ಆಳ್ವಿಕೆಯಲ್ಲಿ ಮತಾಂತರ ಮಾಡಿದರೆ ಇಡೀ ದೇಶ ಭಾರತ ದೇಶ ಇವತ್ತು ಮುಸ್ಲಿಮರಾಗಬೇಕಿತ್ತು. ಬೇಡ ಮೊಘಲರು ಮೊಘಲರು ಎಷ್ಟು ವರ್ಷ ಎಷ್ಟು 100 ವರ್ಷಗಳ ಕಾಲ ಎಷ್ಟು 100 ವರ್ಷಗಳ ಕಾಲ ಮಾಡಿದ್ರು ಆಳ್ವಿಕೆ ಸ್ವಾಭಿಮಾನಿ ಆಗಲಿಲ್ಲ. ನಾನು ಕೇಳ್ತೇನೆ ಯಾವತ್ತು ಈ ದೇಶವನ್ನ ಆಳ್ವಿಕೆ ಮಾಡಿದಂತ ರಾಜರ ಮಂತ್ರಿ ಆಗಿದ್ದವರು ಯಾರು, ಸೇನಾಧಿಪತಿಗಳ ಆಗಿದ್ದವರು ಯಾರು, ಅಥವಾ
ಇದು ಆಸ್ಥಾನದಲ್ಲಿದ್ದಂತ ಪಂಡಿತರುಗಳು ಯಾರು ಅದನ್ನೆಲ್ಲ ಆ ಇತಿಹಾಸವನ್ನು ನೀವು ಹೇಳಿ ಯಾಕೆ ಇತಿಹಾಸ ನಿಮ್ಮ ಟಿಪ್ಪು ಸುಲ್ತಾನ್ ಬಗ್ಗೆ ಬರ್ತೇನೆ ಬರ್ತೇನೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಸುನಿಲ್ ಕೆಆರ್ ಅವರಲ್ಲಿ ಉತ್ತರವನ್ನು ದಯವಿಟ್ಟು ಪುಟ್ಟ ಒಂದು ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಚರ್ಚೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾವುದೋ ಒಂದು ಪಠ್ಯ ಪುಸ್ತಕಕ್ಕೋ ಅಥವಾ ಇತಿಹಾಸದ ಪುಸ್ತಕಗಳಲ್ಲಿ ಸೀಮಿತರಾಗಿದ್ದಂಥ ಟಿಪ್ಪುರನ್ನು ರಸ್ತೆಗಿಳಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣಗೊಂಡಿದೆ. ಇದು ಯಾಕಾಯಿತು, ಏನಾಯಿತು, ಮತ್ತು ಇಸ್ಲಾಂ ಧರ್ಮ ಇದ್ರ ಬಗ್ಗೆ ಏನು ಹೇಳ್ತದೆ, ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆಯನ್ನು ಮಾಡೋಣ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೇನೆ. ನಾನು ಇನ್ನೋರ್ವ ಕಾಲರ್ ನಮ್ಮೊಂದಿಗಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀರಾ? ಹಲೋ, ನಾನು ಪೀರ್ ಮೊಹಮ್ಮದ್ ಮಾತಾಡ್ತಿದ್ದೇನೆ. ಹೇಳಿ. ಆಗ ಕಾಲ್ ಮಾಡಿದ್ದೆ, ಅದು ಕಟ್ ಆಯ್ತು. ನೋಡಿ, ನಮ್ಮ ದೇಶದಲ್ಲಿ ಈ ಜಯಂತಿಗಳು ಯಾವ ಪ್ರಪಂಚದಲ್ಲಿ ಕಾಣದಷ್ಟು ಜಯಂತಿಗಳಿವೆ. ಬೇಕಾದವರು ಆಚರಿಸ್ತಾರೆ, ಬೇರೆದವರಿಗೆ ರಜೆ ಇದ್ರು ಅದು ಇವತ್ತು ಯಾಕೆ ರಜೆ ಅಂತ ಹೇಳಿ ಮನೆಯಲ್ಲಿ ಕೇಳಿದವ್ರಿಗೆ ಗೊತ್ತಿಲ್ಲ, ಯಾರ್ದೋ ಜಯಂತಿ ಅಂತ ಹೇಳ್ತಾನೆ ಅವ. ಅಂಥದ್ರಲ್ಲಿ ಯಾವ ಜಯಂತಿ ಯಾರಿಗೂ ಗೊತ್ತಿರೋದಿಲ್ಲ. ಇದೊಂದು ಸರ್ಕಾರ ಮಾಡ್ತೇನೆ ಮಾಡಿದ್ದಕ್ಕೆ ಮೂರು ಪಾಲು ಅದರ ಹೆಸರನ್ನು ಹೇಳಿ ಅದರನ್ನು ವಿರೋಧಿಸಿ ಈಗ ಟಿಪ್ಪು ಜಯಂತಿ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುವ ರೀತಿ ಮಾಡಿದ್ದಾರೆ. ಇದು ಈಗ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಹೇಳ್ತೀವಿ. ನೋಡಿ, ಟಿಪ್ಪು ಸುಲ್ತಾನ್ ಅವನ ಸಂಸ್ಥಾನ ಉಳಿಸುವ ರೀತಿ ಜಗಳ ಮಾಡಿದ, ಕರೆಕ್ಟ್. ಅವನ ಸಂಸ್ಥಾನ ಇರುವುದು ಭಾರತದಲ್ಲಿ, ಬ್ರಿಟಿಷರು ಹೊರಗಿಂದ ಬಂದವರು. ಅದೇ ರೀತಿ ಪ್ರತಿಯೊಬ್ಬ ರಾಜನು ಬ್ರಿಟಿಷರಿಗೆ ಎದೆ ಕೊಟ್ಟು ಹೋರಾಡಿದ್ರೆ ಬ್ರಿಟಿಷರು ಇಲ್ಲಿ ಕಾಲೂರಲು ಸಾಧ್ಯವಿತ್ತ? ನಾವು ಅವರು ಬಂದ ಆಳ್ವಿಕೆ ನಡೆಸಿದ ಮೇಲೆ ನಮ್ಗೆ ಏನಾದ್ರೂ ತೊಂದರೆ ಆದ ಮೇಲೆ ಹಾಗೆ ನೋಡಿದ್ರೆ ಪ್ರತಿಯೊಬ್ಬರು ಸ್ವಾರ್ಥಕ್ಕೋಸ್ಕರವೇ ಹೋರಾಟ ಮಾಡಿದ್ದಾರೆ. ನೋಡಿ, ಗಾಂಧೀಜಿ ಅಂತ ಹೇಳ್ತೇವೆ ನಾವು, ದೇಶದ ಮಹಾಪಿತ, ಅವರ ಸುದ್ದಿ ಮಾತಾಡುವ ಇದು ನಮಗಿಲ್ಲ. ಆದ್ರೂ ಒಂದು ಮಾತು, ಅವರನ್ನು ಟ್ರೈನ್ ನಿಂದ ತೆಗೆದು ಬಿಸಾಡಿದ ಮೇಲೆ ಅವರಿಗೆ ಅವರು ಈ ಬಿಳಿಯರು ನಮಗೆ ಕೊಡುವಂತ ತನ್ನು ಸಹಿಸಲಾರದೆ ಹೋರಾಟ ಶುರು ಮಾಡಿದ್ರು. ಅದೇ ರೀತಿ ಹಿಂದಕ್ಕೆ ಬಂದು ಅವರು ತನ್ನ ಊರಿನಲ್ಲಿದ್ದಾರೆ, ಅವರನ್ನು ಓಡಿಸ್ಬೇಕಂತ ಹೇಳಿ ಹೋರಾಟ ಶುರು ಮಾಡಿದ್ರು. ಪ್ರತಿಯೊಬ್ಬ ಹೋರಾಟದ ಹಿಂದೆಯೂ ಅವರ ಒಂದು ವಿಷಯ ಇದೆ. ಬಾಬಾ ಅಂಬೇಡ್ಕರ್ ಇರ್ಲಿ, ಯಾರೇ ಇರ್ಲಿ, ನೋಡಿ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಲಿ, ಹಾಗೆ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಅಂದ್ರೆ ಅದೇ ಸ್ವಾತಂತ್ರ್ಯ ಹೋರಾಟ. ನಾವು ಮನೆಯವರು ಹೊರಗಿಂದ ಬೈದಾದ್ರೆ ಅವರಿಗೆ ಎದೆಗಾರ ಕೊಟ್ಟು ನಿಲ್ಲದೆ ನಾವು ಮನೆಯನ್ನು ರಕ್ಷಿಸುವಂತ ಕೆಲಸ. ಅದೇ ರೀತಿ ಎಲ್ಲಾ ಸಂಸ್ಥಾನದವರು ಎದೆ ತಟ್ಟಿ ನಿಲ್ತಿದ್ರೆ ಒಂದಾಗ್ತಿದ್ರೆ ಒಂದಾಗ್ಲಿಕ್ಕೆ ಇದೇ ರೀತಿ, ಅದು ಮುಸ್ಲಿಂ ಮೊಘಲರದ್ದು, ಇದು ಹಿಂದೂಗಳದ್ದು, ನಾವು ಒಟ್ಟಾಗುದಿಲ್ಲ, ನಾವು ಬ್ರಿಟಿಷರ ಒಟ್ಟಿಗೆ ಸೇರ್ತೇವೆ, ಇದೇ ನಮ್ಮ ಹೆಡ್ಡತನ ಉಂಟಲ್ಲ, ಅಂದ್ರೂ ನಮ್ಮನ್ನು ತಿಂದಿದೆ, ಇಂದು ತಿಂತದೆ. ಕೀರ್ ಮೊಹಮ್ಮದ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ಸುನಿಲ್ ಕೆಆರ್ ಅವರಲ್ಲಿ ಕೇಳ್ತಾ ಇದ್ದೇನೆ ಸರ್. ಈಗ ಅವರು ಕೇಳಿದಂತ ಪ್ರಶ್ನೆಯೂ ಸಹ ಇದೆ. ಅವನು ವೈಯಕ್ತಿಕವಾಗಿ ತನ್ನ ಆಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಟವನ್ನ ಮಾಡ್ದ ಅಂತ ಹೇಳಿದ್ರು ಕೂಡಲೇ ಆತನು ಕೂಡ ಸ್ವತಂತ್ರ ಹೋರಾಟಗಾರನ ಸಾಲಿಗೆ ಸೇರ್ತಾನೆ. ನೀವು ಯಾಕೆ ಅಷ್ಟು ವಿರೋಧವನ್ನ ಮಾಡ್ತಾ ಇದ್ದೀರಾ? ಅನೇಕ ಜಯಂತಿಗಳು ನಮ್ಮ ಭಾರತ ದೇಶದಲ್ಲಿದೆ, ಇದರಲ್ಲಿ ಟಿಪ್ಪು ಜಯಂತಿಗೆ ಮಾತ್ರ ಯಾಕೆ ನಿಮ್ಮದು ಅಷ್ಟು ವಿರೋಧ? ಅಲ್ಲ, ಅನೇಕ ಜಯಂತಿಗಳು ನಮ್ಮ ದೇಶದಲ್ಲಿ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ಬೋದು, ಆದರೆ ಎಲ್ಲ ಜಯಂತಿಗಳಿರುವಂಥ ಯಾವ ಯಾವ ವ್ಯಕ್ತಿಗಳ, ಈಗ ನಾರಾಯಣ ಗುರು ಜಯಂತಿ ಇದೆ, ವಾಲ್ಮೀಕಿ ಜಯಂತಿ ಇದೆ, ಬಸವ ಜಯಂತಿ ಇದೆ, ಈ ರೀತಿ ಜಯಂತಿಗಳಲ್ಲಿ ನೀವು ಬಸವ ಜಯಂತಿ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಎಲ್ಲ ವ್ಯಕ್ತಿಗಳು ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಸಮಾಜಮುಖಿಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿಗಳು. ಎಲ್ಲೋ ಒಂದು ಕಡೆ ಟಿಪ್ಪುವಿನ ವಿಷಯ ಬರುವಾಗ ಈಗ ವಿವೇಕಾನಂದರು ಹೇಳಿದರು, ಕೊಡವ ಸಮಾಜ ಇಡೀ ದೀಪಾವಳಿನ ಆಚರಿಸ್ತಾ ಇಲ್ಲ, ಎಲ್ಲ ಒಂದು ಕಡೆ ಸಮಾಜ ಅಲ್ಲ, ಒಂದು ಕೆಲವು ಕುಟುಂಬಗಳು ಕೊಡವಿನ ಇಡೀ ಕೊಡಗವನ್ನ ತಿರುಚಬೇಡಿ, ಕೊಡಗಿನಲ್ಲಿ ಇಡೀ ಕೊಡಗಿನಲ್ಲಿ ಸತ್ಯ ಅಂತ ಸತ್ಯ ತಿರುಚಬೇಡಿ. ಅವ್ರು ಹೇಳಿದ್ದಲ್ಲ,
ಕೇವಲ ಒಂದು ಕುಟುಂಬ, ಒಂದು ಕುಟುಂಬ ಇರ್ಬೋದು, ಕುಟುಂಬಕ್ಕೆ ಸೇರಿದ ಇಲ್ಲಿವರೆಗೆ ಇರ್ಬೋದು, ಒಂದು ಕುಟುಂಬ ಇರ್ಬೋದು, ಅದನ್ನ ದೀಪಾವಳಿನ ಆಚರಿಸಿದ್ರು. ಆದ್ರೆ ಇಡೀ ಕೊಡಗಿನಲ್ಲಿ ಕೊಡವ ಸಮಾಜ ಏನಿದೆ ಇವತ್ತು ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಎಲ್ಲ ಒಂದು ಕಡೆ ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ಇಲ್ಲ, ಸಮಾಜ ಅಲ್ಲ, ಇಲ್ಲ ಇಲ್ಲ ಕೊಡವ ಮಿತ್ರ, ನೀವು ಕೇಳಿ ಅಲ್ಲಿ ಕೇಳಿ, ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್, ನಿಮ್ಮ ನಿಮ್ಮ ಸ್ನೇಹಿತರು ಅಂತ ಹೇಳಿದ್ರೆ ಕಾಂಗ್ರೆಸ್ ನವರು ಇರ್ಬೋದು, ಅವರು ನಿಮ್ಮ ಸರ್ಕಾರದ ಸರ್ಕಾರವನ್ನು ಅವ್ರು ಮಾಡ್ಕೊಳ್ಳಲೇಬೇಕು. ನೋಡಿ, ಒಂದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಇರ್ಬೋದು ಅಥವಾ ಮೈಸೂರಿನಲ್ಲಿ ಇರ್ಬೋದು, ಕೇಳದಲ್ಲಿ ಇರ್ಬೋದು, ಎಲ್ಲ ಕಡೆ ಎಲ್ಲ ಒಂದು ಕಡೆ ವಿರೋಧದ ಕೂಗು ಕೇಳಿ ಬರ್ತಾ ಇದೆ. ಹಾಗಿರುವಾಗ ಕೇವಲ ಹಿಂದೂ ಸಂಘಟನೆ, ನಾವು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡೋದು, ಎಲ್ಲೋ ಒಂದು ಕಡೆ ಸಮಾಜ ಒಡಿಬಾರ್ದು, ಒಂದಾಗಿ ಒಟ್ಟಾಗಿ ಕೆಲಸ ಮಾಡಬೇಕೆನ್ನುವ ರೀತಿಯಲ್ಲಿ ಮಾಡುವಂತದ್ದು. ಹಾಗಾಗಿ ಟಿಪ್ಪು ಜಯಂತಿ ಯಾಕೆ ಬೇಕು ನಮಗೆ? ಎಸ್ ಎಸ್, ನಾನು ನಿಮ್ಮಲ್ಲಿ 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 ಹೆಚ್ಚು ಮಾತಾಡ್ತೇನೆ. ಅದಕ್ಕಿಂತ ನಡುವೆ ಇನ್ನೊರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಮತ್ತು ತಮ್ಮ ಹೆಸರು? ನಾನು ಸಾಕ್ಷಾತ್ ಯುಕೆ ಕಾಪುಲಿಂದ. ಹೇಳಿ. ನಾನು ಕೇಳುವಂತದೊಂದು ಒಂದು ಕೆಲವೊಂದು ವಿಷಯ ಹೇಳಲಿಕ್ಕಿದೆ. ಮೊದಲನೇದು, ಟಿಪ್ಪು ಯಾರಿಗೂ ಏನು ಮಾಡ್ಲಿಲ್ಲ, ಅನ್ಯಾಯ ಮಾಡ್ಲಿಲ್ಲ, ಹಾಗೆ ಹೀಗೆ ಹಿಂದೂ ದೇವಸ್ಥಾನವನ್ನು ಕೆಡಲಿಲ್ಲ ಅಂತೇಳಿ ತುಂಬಾ ಬರ್ತಾ ಇತ್ತು. ಹಿಂದೂಗಳಿಗೆ ಹಿಂದೂ ದೇವಸ್ಥಾನಕ್ಕೆ ಅವರು ಕೊಟ್ಟಿದ್ದಾನೆ, ಶೃಂಗೇರಿಗೆ ಅಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ ಅಲ್ಲ ಬರ್ತಾ ಇತ್ತು. ನಾನು ಹೇಳುತ್ತಾ, ಕೇರಳದ ಕಾಸರಗೋಡಿನಲ್ಲಿ ಮಧುರ ದೇವಸ್ಥಾನ ಅಂತ ಹೇಳಿದೆ, ಅಲ್ಲಿಗೆ ದಂಡೆತ್ತಿ ಹೋಗಿದ್ರು ಈ ಟಿಪ್ಪು ಸುಲ್ತಾನ್ ಅವರು. ದಂಡೆತ್ತಿ ಹೋಗುವ ವಿಷಯ ಗೊತ್ತಾಗಿ ಅವರು ಅದಕ್ಕೆ ಇದು ಮಾಡಿದ್ರು. ಆದ್ರೆ ಆ ಕತ್ತಿಯದ್ದು ಹೋಗುವ ಸಂದರ್ಭದಲ್ಲಿ ಕತ್ತಿಯದ್ದು ಒಂದು ಅಚ್ಚೇನಿದೆ, ಅದು ಅಲ್ಲಿ ಈಗಲೂ ಕೂಡ ಕಾಣಲಿಕ್ಕೆ ಸಿಗುತ್ತದೆ. ಅಲ್ಲಿ ಈಗಲೂ ಕೂಡ ಆ ಬೋರ್ಡ್ ಇದೆ, ಟಿಪ್ಪು ಸುಲ್ತಾನ್ನಿಂದ ಆದಂತದಂತೇಳಿ ಈಗಲೂ ಕೂಡ ಉಂಟು, ಕಾಣಿಸುತ್ತದೆ. ಇದಕ್ಕೆ ಏನು ಹೇಳ್ತಾರೆ? ಟಿಪ್ಪು ಅವರು ಇಲ್ಲ, ಅದಕ್ಕೆ ಸಾಕ್ಷಿ ಇಲ್ಲದೆ ಮಾತಾಡ್ತಾರೆ, ಅವರಿಗೆ ಏನು ವಿಷಯ ಗೊತ್ತಿಲ್ಲ, ಇತಿಹಾಸ ಬರೆದವರು ಒಂದು ಬರೀತಾರೆ, ಇದು ಬರೀತಾರೆ ಅಂತ ಹೇಳ್ತಾರೆ. ಇದು ಈಗಲೂ ಕೂಡ ಇರುವಂತದ್ದು ಒಂದು ವಿಷಯ. ಮತ್ತೊಂದು ಸಾಕ್ಷಾತ್ ಅವರು ಆ ವಿಷಯವನ್ನ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಸ್ಪಷ್ಟಪಡಿಸಿ. ಕೇರಳದ ಕಾಸರಗೋಡಿನ ಮಧುರ ದೇವಸ್ಥಾನದಲ್ಲಿ ಟಿಪ್ಪು ಸುಲ್ತಾನ ಆ ದೇವಸ್ಥಾನದಲ್ಲಿ ಇರುವಂತಹ ತುಂಬಾ ಚಿನ್ನಾಭರಣದಲ್ಲ ಇತ್ತು ಅಂತ ಹೇಳಿದಾಗಿ ಆ ದಂಡೆತ್ತಿ ಹೋಗ್ತಾನೆ ಆ ದೇವಸ್ಥಾನಕ್ಕೆ. ನಿಮ್ಮ ಮುಂದಿನ ಪ್ರಶ್ನೆ. ಆ ಸಂದರ್ಭದಲ್ಲಿ ಅದ್ರದ್ದು ಈಗಲೂ ಕೂಡ ಇದೆ, ಆ ಖರ್ಗದಲ್ಲಿ ಅದನ್ನು ಇದು ಮಾಡಿದಂತಹ ಇದಿದೆಯಲ್ಲ, ಅದು ಈಗಲೂ ಕೂಡ ಅಲ್ಲಿ ತೋರಿಸ್ತದೆ. ಓಕೆ, ಮತ್ತೊಂದು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಯಾವ ವಿಷಯದಲ್ಲಿ ಅವರು ಹಿಂದೂ ಪರ ಮುಸ್ಲಿಂ ಪರ ಆ ವಿಷಯ ಏನಲ್ಲ, ನಾನು ಕೇಳ್ತಿರೋದು ಗವರ್ಮೆಂಟ್ ಗೆ ಜಯಂತಿಗಳನ್ನು ಆಚರಿಸುವುದು ಯಾಕೆ? ಗವರ್ಮೆಂಟ್ ಸರ್ಕಾರ ಹೇಳುತ್ತಾ ದೀಪಾವಳಿ ಆಚರಿಸಿ, ರಂಜಾನ್ ಆಚರಿಸಿ, ಕ್ರಿಸ್ಮಸ್ ಆಚರಿಸಿ ಅಂತೇಳಿ ಸರ್ಕಾರ ಹೇಳುತ್ತಾ ಜನರು ಆಚರಿಸ್ತಿಲ್ವಾ? ಎಲ್ರು ಮುಂದೆ ದೀಪಾವಳಿ ಹಬ್ಬ ಆಚರಿಸಿದ್ರು, ಅದಕ್ಕಿಂತ ಮುಂಚೆ ರಂಜಾನ್ ಆಚರಿಸಿದ್ರು, ಮುಂಚೆ ಡಿಸೆಂಬರ್ ಕ್ರಿಸ್ಮಸ್ ಹಬ್ಬ ಆಚರಿಸ್ತೇವೆ, ಗವರ್ಮೆಂಟ್ ಏನಾದ್ರು ಹೇಳಿ ನಾವು ಆಚರಿಸ್ತೇವಾ? ಇಲ್ಲ. ಆದ್ರೆ ಈ ಟಿಪ್ಪು ಸುಲ್ತಾನ ನೀವು ಆಚರಿಸಿ, ನಾವು ಗವರ್ಮೆಂಟ್ ಇಂದ ಇಷ್ಟು ಮಾಡಿಕೊಡ್ತೇವೆ, ಯಾಕೆ ಬೇಕು? ಇದೆ ಜನರು ಮಾಡ್ಲಿ, ಟಿಪ್ಪು ಯಾವ ಜಯಂತಿ ಬೇಕಾದ್ರೂ ಜನರು ಮಾಡ್ತಾರೆ, ಗವರ್ಮೆಂಟ್ ಅದಕ್ಕೆ ಇಂಟರ್ಫೇರ್ ಯಾಕೆ ಆಗ್ತದೆ? ಸಾಕ್ಷಾತ್ ವಿಕೆ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸರ್, ಅವ್ರು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಫಸ್ಟ್, ಕಿಶನ್ ಹೆಗ್ಡೆ ಅವರಿಗೆ, ಅಲ್ಲಿ ನೀವು ಪುರಾವೆಗಳಿಲ್ಲ, ದಂಡೆತ್ತಿ ಹೋದಂತ ಆಕ್ರಮಣ ಮಾಡಿದ್ದಾರೆ. ನಾನು ಆಗ್ಲೇ ಅದನ್ನ ಹೇಳಿದೆ, ದಂಡೆತ್ತಿ ಹೋಗ್ಲ ರಾಜ ಅಂತ ಹೇಳಿದ್ರೆ ಆತ ರಾಜನಾಗಿರುವುದೇ ಇಲ್ಲ, ಆತ ರಾಜ ವಿವಾದಾಸ್ಪದ ವ್ಯಕ್ತಿಯ ಜಯಂತಿ ಇಲ್ಲ ಸ್ವಾಮಿ, ಇಲ್ಲಿ ಜಯಂತಿ ಸರ್ಕಾರ. ಸಾಕ್ಷಾತ್ರ ಅವರು ಮಾತಾಡ್ತಾ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು, ಇರ್ತಕ್ಕಂತ ಜಯಂತಿಗಳನ್ನ ಜನರು ಅವರು ಸ್ವಯಂ ಪ್ರೇರಿತವಾಗಿ ಆಚರಣೆಗೆ ತಂದ್ರು, ಇದು ಸರ್ಕಾರ ಒತ್ತಾಯ ಮಾಡಿ ಯಾಕೆ ತಂದ್ರೆ? ಸರ್ಕಾರಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ, ಪ್ರತಿಭಟನೆ ಇಲ್ಲವಾ? ನೀವು ಹೇಳಿದ್ದೆ ಅಲ್ಲ, 60 ವರ್ಷದಲ್ಲಿ ಅದನ್ನ ಮಾಡಿದ್ದೀ ನೀವು. ಹಲೋ, ಅವರಿಗಲ್ಲ, ಭಾರತೀಯ ಜನತಾ ಪಕ್ಷರಿಗೆ ಇದು ಮಾತ್ರ ಕೆಲಸವೋ? ಅಲ್ಲ, 60 ವರ್ಷದಿಂದ ನೀವು ಮಾಡಿದ್ದೀರಾ ಮಾತ್ರ ಕೆಲಸವೋ? ಸರ್, ನಾನು ಭಾರತೀಯ ಜನತಾ ಪಾರ್ಟಿ ಬೇರೆ ಏನು ಕೂಡ ಉತ್ತರವನ್ನು ಪಡೆದುಕೊಳ್ತೇನೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ, ಸಂದೇಶ್ ಅಂತ. ಆಕ್ಚುಲಿ ನಾನೀಗ ನಾನು ಅಂದ್ರೆ, ಈಗ ನಾವು ಜಾತಿ, ಈಗ ಹಿಂದೂ ಮುಸ್ಲಿಂ ಅಥವಾ ಬಿಜೆಪಿ ಕಾಂಗ್ರೆಸ್ ಅದನ್ನೆಲ್ಲ ಒಂದ್ ಬದಿಗಿಡೋಣ. ನನ್ನ ಪ್ರಶ್ನೆ ಇಷ್ಟೇ, ನಾವೇನಾದ್ರೂ ಒಂದು ಜಯಂತಿ ಮಾಡ್ಬೇಕು ಅಥವಾ ಯಾವ್ದಾದ್ರು ಒಂದು ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ಬೇಕು ಅಂತಾದ್ರೆ ಅದ್ರ ಮೂಲ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಹಿಂದೆ ಅವ್ರು ಮಾಡಿರೋ ಏನಾದ್ರು ಒಳ್ಳೆ ಕೆಲಸಗಳಿದ್ರೆ, ಸಾಧನೆಗಳಿದ್ರೆ, ಆ ಆದರ್ಶಗಳನ್ನ ಈಗಿನ ಪೀಳಿಗೆಯವರು ಕೂಡ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ಅದನ್ನ ಮಾಡ್ಬೇಕಾದ ಅಗತ್ಯತೆ ಇರುತ್ತೆ. ಈಗ ಟಿಪ್ಪು ಜಯಂತಿ ಅಂತ ಮಾಡ್ಲಿಕ್ಕೆ
ವ್ಯಕ್ತಿ ಹಿಂದೆ ಅವನು ಒಂದು 40% ಒಳ್ಳೇದ್ ಮಾಡಿದ್ರೆ ಇನ್ನು 60% ಕೆಟ್ಟದು ಅಂತ ಏನ್ ಜನಗಳು ಅವ್ರು ವಿರೋಧವಾಗಿ ಮಾತಾಡ್ತಿದ್ದಾರೆ, ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಈಗ ನಾವು ಅದನ್ನ ಅವ್ರ ಜನ್ಮ ದಿನಾಚರಣೆ ಆಚರಿಸೋದ್ರಿಂದ ಒಳ್ಳೇದಕ್ಕಿಂತ ಕೆಟ್ಟದೇ ಆಗ್ತಿದೆ, ಎಲ್ಲಾ ಕಡೆ ಎಲ್ಲರೂ ಸಾಯ್ತಾ ಇದ್ದಾರೆ, ಕೊಲೆಗಳಾಗ್ತಿದೆ, ಗಲಭೆಗಳಾಗ್ತಿದೆ, ಇದರಿಂದ ಇವ್ರು ಸಾಧನೆ ಮಾಡ್ಲಿಕ್ಕೆ ಹೊರಟಿರೋದಾದ್ರೂ ಏನು? ಇವರು ಜಾತಿ ಇದನ್ನ ಬಿಡ್ಬೇಕು, ಧರ್ಮ ಇದು ಹೋಗ್ಬಾರ್ದು, ಎಲ್ರು ಒಂದೇ ಅಂತ ಹೇಳಿ ನಾವು ಸಾರ್ತೀವಿ ಅಂತ ಹೇಳಿ ಹೋಗ್ತಾರೆ. ಸಿದ್ದರಾಮಯ್ಯನವ್ರು ಇರ್ಬೋದು, ಕಾಂಗ್ರೆಸ್ನವರದ್ದು ಮೂಲ ಉದ್ದೇಶವೇ ಅದು, ನಾವು ಯಾವ ಜಾತಿಯ ಪರವಾಗಿರುವುದಿಲ್ಲ, ಯಾವ ಧರ್ಮದ ಪರವಾಗಿರುವುದಿಲ್ಲ ಅಂತ ಮಾತಾಡ್ತಾರೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸಗಳನ್ನ ಈ ರೀತಿ ಕೆಲಸಗಳಿಂದ ಮಾಡ್ತಿದ್ದಾರೆ. ಇದಕ್ಕೆ ಯಾರು ಆನ್ಸರ್, ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಅಷ್ಟು ಈಗ ಒಬ್ಬ ರಾಜ ಆದ್ಮೇಲೆ ಅವನಿಗೆ ಯಾವ ಜಾತಿ ಅಂತ ಅವ್ನು ನೋಡ್ಬಾರ್ದು, ಅವನಿಗೆ ಎಲ್ರು ಒಂದೇ, ಎಲ್ಲಾ ಪ್ರಜೆಗಳು ಅವನ ಮಕ್ಕಳು ಇದ್ದ ಹಾಗೇನೆ. ಒಂದು ದೇಶಕ್ಕೊಬ್ಬ ರಾಜ ಅಂದ್ರೆ, ಈಗ ಮುಖ್ಯಮಂತ್ರಿ ಅಂದ್ರೆ ಆ ದೇಶವನ್ನು ಆಳುವವನು ಅಂದ್ರೆ ಅವನು ರಾಜ ಇದ್ದಾಗೆ, ಅವನಿಗೆ ನಾವೆಲ್ಲರೂ ಮಕ್ಕಳು ಇದ್ದಾಗೆ, ಅವರು ಯಾವ ಜಾತಿಯವರಾದ್ರೂ ಅವನು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಹಾಗಿರುವಾಗ ಒಂದು ಜನಾಂಗಕ್ಕೆ ಅಥವಾ ಒಂದು ಪಂಗಡದವರು ತುಂಬಾ ಅಪೋಸ್ ಮಾಡ್ತಿದ್ದಾರೆ ಅಂದ್ರೆ ಅವರು ಶತ್ರು ಪರವಾಗಿಲ್ಲ ನಾನ್ ಮಾಡ್ತೀನಿ ಅನ್ನೋ ಒಂದು ಹಠದಿಂದ ಇದನ್ನ ಮಾಡಿ ಅವ್ರು ಸಾಧನೆ ಮಾಡುವುದಾದ್ರೆ ಏನು ಅಂತ. ಇವನ್ನ ಓಟಿಗಾಗಿ ಮಾಡ್ತಿದ್ದಾರೋ ಅಥವಾ ಇನ್ನೊಂದು ಬೇರೆ ಏನೋ ಉದ್ದೇಶಗಳಿದೆಯೋ, ಇದ್ರ ಹಿಂದೆ ಏನಿದೆ? ಒಂದು ವ್ಯಕ್ತಿಯ ಒಂದು ಜನ್ಮ ದಿನಾಚರಣೆ ನಾವು ಮಾಡ್ಬೇಕಾದ್ರೆ ಅದ್ರದ್ದು ಮೂಲ ಉದ್ದೇಶ ಏನು ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಇವರು? ಜನಗಳ ಮಾತಿಗೆ ಒಂದ್ ಸ್ವಲ್ಪ ಬೆಲೆನೆ ಕೊಡೋದಿಲ್ವಾ? ಅಥವಾ ಇವ್ರದೇ ಇವ್ರ ಮನ್ಸಿಗೆ ಬಂದಿದ್ದ ತರನೇ ಮಾಡ್ಕೊಂಡು ಹೋಗುವಂತದ್ದ? ಬಹಳಷ್ಟು ಗೊಂದಲಗಳಿದೆ ಇದರಲ್ಲಿ. ಎಸ್ 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 ಪ್ರಸಾದ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಕಿಶನ್ ಹೆಗ್ಡೆ ಅವರಲ್ಲಿ ಸರ್ ತಮ್ಮ ಉತ್ತರ ಬೇಕಾಗಿದೆ. ಅಲ್ಲ ಬಾಗಳಿ, ನಾನಾಗ್ಲೇ ಅದಕ್ಕೆ ಉತ್ತರ ಹೇಳಿದ್ದೇನೆ. ಇಡೀ ಸಮಾಜ ವಿರೋಧ, ಟಿಪ್ಪು ಮುಸಲ್ಮಾನ ಅಥವಾ ಟಿಪ್ಪು ಹಿಂದೂ, ಹಿಂದೂ ವಿರೋಧಿ, ಹಿಂದೂ ಪರ ಅಥವಾ ಮುಸಲ್ಮಾನ ಪರ ಅಂತ ಜಯಂತಿ ಅಲ್ಲ. ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅವ್ರದ್ದು ಅದೇ ದೃಷ್ಟಿ, ಅದೇ ಒಂದೇ ಅಂದ್ರೆ 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 ಕಾಂಗ್ರೆಸ್ ಕಾಂಗ್ರೆಸ್ ಏನು ಏನು ಕಾಂಗ್ರೆಸ್ ಏನು ಅಲ್ಲ, ಕಾಂಗ್ರೆಸ್ ಜನಾಂಗದ ದೃಷ್ಟಿ ಇಲ್ಲ, ಸಮಾಜದ ದೃಷ್ಟಿ ಇಲ್ಲ. ಅಲ್ಲ ನೀವು 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 ಹೇಳಿಕ್ಕೆ ಇದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಪ್ರಜೆಗಳು ಇಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನೀವು ಸಂವಿಧಾನವನ್ನು ನೋಡಿ ಕಿಶನ್ ಹೆಗ್ಡೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಹೇಳಿ. ಹಾಗಾದ್ರೆ ನೀವು ಭಾರತೀಯ ಜನತಾ ಪಾರ್ಟಿ ಅವರು ಕೇವಲ ಯಾವ ಪ್ರಶ್ನೆಗಳಿಗೆ ನಾಗರಿಕ ಕರ್ನಾಟಕದವರ ಪ್ರಜೆ ರಾಜಕೀಯವಾಗಿ ಆಲೋಚನೆ ಮಾಡಿ, ಸಂಘಟನೆಗಳು ಇವತ್ತು ಈ ಸಂಘಟನೆಗಳು ಇವತ್ತು ಇಲ್ಲಿ ಏನು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ. ಪಾಪ ಮೊನ್ನೆ ದಿನ ಒಬ್ಬ ಅಮಾಯಕ ಪ್ರವೀಣ್ ಪೂಜಾರಿಯನ್ನು ಕೊಂದ್ರಲ್ಲ ಸ್ವಾಮಿ, ಗೋರಕ್ಷಣೆ ಹೆಸರಿನಲ್ಲಿ ಮಾನವ ಹತ್ಯೆ ಆಯ್ತು. ಅದಕ್ಕೆ ಎಷ್ಟು ಬಂದು ಇವರು ಸ್ಪಂದನೆ ಮಾಡಿದ್ದಾರೆ ಕೇಳಿ ನೋಡಿ ನೋಡಿ ಹೇಳಿ ನೋಡಿ. ಒಬ್ಬ ಅಮಾಯಕನನ್ನು ಕೊಂದ್ರು, ಇವರ ಕಾರ್ಯಕರ್ತರು ಇದೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೊಲೆ ಮಾಡಿದ್ರು ನೋಡಿ, ಮಾನವ ಹತ್ಯೆ ನಡೀತು. ನೋಡಿ ಇವರಿಗೆ ಇವರಿಗೆ ಪ್ರವೀಣ್ ಪೂಜಾರಿ ಹತ್ಯೆ ಆದಾಗ ಮಾನವ ಹತ್ಯೆಗಳು ನಡೀತದೆ, ರುದ್ರೇಶ್ ಹತ್ಯೆ ಆಗಿರ್ಬೋದು ಇನ್ನಿತರ, ನಾವು ಅದನ್ನ ಕಡಖಂಡಿತವಾಗಿ ಖಂಡಿಸಿದ್ದೇವೆ, ನೀವು ಕಡಖಂಡಿತವಾಗಿ ಖಂಡಿಸಿದ್ದೇವೆ. ನೋಡಿ ಇದೇ ಮಾಧ್ಯಮದ ಮುಖಾಂತರ ನೀವು ಕಿಶನ್ ಹೆಗ್ಡೆ ಅವರೇ ನೀವು ನೋಡಿರ್ಲಿಕ್ಕಿಲ್ಲ, ನಾವು ಅದನ್ನ ಪೂರ್ತಿಯಾಗಿ ಖಂಡಿಸಿದ್ದೇವೆ. ನಾವು ಆವಾಗಲೇ ಇವತ್ತು ಆಂದೋಲನಗಳು ನಡೀತದೆ, ಒಬ್ಬ ಯುವಕ ಒಬ್ಬ ಕಷ್ಟಪಟ್ಟು ದುಡಿತಾರೆ ಅವರ ಮನೆ ನೋಡಿ ನೋಡಿ ನೋಡಿ. ಇವರು ಇವರು ಬಿಲ್ಡಪ್ ನಲ್ಲಿ ಸಾಕಷ್ಟು ಪ್ರವೀಣರು, ಇವರನ್ನ ಇವರನ್ನ ಎದುರಿಸಿ ನಾವು ಸಂಘಟನೆ ಏನಿದೆ ಅದೊಂದು ಮಾನವ ಹತ್ಯೆ. ಇವರಿಗೆ ಉಳಿದ ಎಲ್ಲಾ ಹತ್ಯೆಗಳು ಇರ್ಬೋದು, ಇವರು ಮಾಡಿದಂತ ಅನಾಚಾರ ವಿಚಾರದಲ್ಲಿ ಚರ್ಚೆಯನ್ನ ಮುಂದುವರಿಸೋಣ. ನಾನು ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್. ನಾವು ಚರ್ಚೆ ಆಗುದು ಟಿಪ್ಪು ವಿಷಯದಲ್ಲಿ, ಅದನ್ನು ಬಿಟ್ಟು ಯಾವ್ದು ವಿಷಯ ಸುಮ್ಮನೆ ಆ ಟೈಮ್ ವೇಸ್ಟ್ ಮಾಡ್ತಾರೆ, ನಮ್ದು ಟೈಮ್ ವೇಸ್ಟ್, ಅವ್ರದ್ದು ಟೈಮ್ ವೇಸ್ಟ್. ಅದು ಈ ನೋಡಿ ಒಂದು ವಿಷಯಕ್ಕೆ ಒಂದು ಅದನ್ನೇ ಅವ್ರು ಚರ್ಚೆ ಮಾಡ್ಬೇಕು. ಮತ್ತೆ ಮತ್ತೊಂದು ಅಂತ ಹೇಳಿದ್ರೆ ಅವರು ಒಬ್ರು ಮಾತಾಡ ಇಬ್ರು ಮಾತಾಡ ನಮ್ಗೆ ಎಂತ ಬರ್ತಾ ಅವ್ರೆಲ್ಲ, ಬೇರೆ ಯಾವ ವಿಷಯ ಬರಬಾರ್ದು, ಯಾರಿಗೆ ಆಸ್ಪತ್ರೆ ಬರಬಾರ್ದು. ಯಾಕಂದ್ರೆ ಅವ್ರು ಚರ್ಚೆಗೆ ಬಂದಿದ್ರು ಟಿಪ್ಪಿದ್ರು, ಹಾಗೆ ಮಾತಾಡಿದ್ರೆ ನಿಮ್ದೆ ಚರ್ಚೆ ಮುಗಿಲಿಕ್ಕಿಲ್ಲ ಅದರಲ್ಲಿ. ನಾವು ಹೇಳಿದ್ರೆ ಜಯಂತಿ ಆಚರಣೆ ಮಾಡುದು ಬೇಡ ಅಂತ ಯಾರು ಹೇಳುದಿಲ್ಲ, ಗವರ್ಮೆಂಟ್ ಖರ್ಚು ಹೆಜ್ಜೆ ಖರ್ಚಲ್ಲಿ ಜಯಂತಿ ಆಚರಣೆ ಯಾಕೆ?
ಅದು ಮತ್ತೆ ನೀವು ಅವರೊಬ್ಬರು ಅವರು ಹೇಳಿದ್ರು ಜಯಂತಿ ಮಾಡಿರ್ತೀರಿ ಹಾಗೆ ಅದು ಅವರು ಹೆಸರು ಬೇಡ. ನಾವು ಹೇಳಿದಂತೆ ಜಯಂತಿಗೆ ಎಲ್ಲ ಜಯಂತಿ ಆಗ್ತಾ ಉಂಟು, ಯಾವ ಜಯಂತಿ ಆಗುದಿಲ್ಲ, ಎಲ್ಲ ಮತದಲ್ಲಿ ಎಲ್ಲ ಜಾತಿಯಲ್ಲಿ ಎಲ್ಲ ಜಾತಿ ಅದಕ್ಕೆ ನಾವು ಗವರ್ಮೆಂಟ್ ಖರ್ಚು ಮಾಡಿ ಮಾಡುವ ಅಗತ್ಯ ಅಂತ ಉಂಟು. ನೋಡಿ, ಹಿಂದಿನಿಂದ ಅವರು ಇಬ್ಬರು ಜಯ ಮಾಡ್ತಿದ್ರೆ ಇಬ್ಬರು ಹಿಂದೂಗಳು ಹಿಂದೂಗಳು ಮಾಡಿ ಟಿಪ್ಪು ನಿಷೇಧಾಗಿ ಅಲ್ಲಿ ನಾವು ಅದನ್ನೇ ಹೇಳ್ಬೇಕು, ಅದು ಹಿಂದೂಗಳು ಜಯ ಮಾಡ್ಬೇಕಂತ. ಅವ್ರು ನಾಚಿಗೆ ಇಡೀ ಎಲ್ಲರೂ ಮಾತಾಡ್ತಾರೆ, ಯಾರೋ ಒಬ್ರು ಮಾತಾಡ್ಲಿ, ನೀವು ಅದಕ್ಕೆ ಅನುಕೂಲ ಕೊಡ್ಬೇಕು ಇಬ್ಬರಿಗೆ ಮಾತಾಡ್ಲಿಕ್ಕೆ. ಒಟ್ಟಾರಾಗಿ ಈ ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಿ? ಟಿಪ್ಪು ಜಯಂತಿಯ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದೇ ನಮ್ಗೆ ಹೇಳಿಲ್ಲ, ನೋಡಿ ಜಯಂತಿ ಆಚರಣೆ ಮಾಡೋದಕ್ಕೆ ಯಾರು ಯಾರು ಬೇಡ ಅಂತ ಹೇಳಿಲ್ಲ, ಆದ್ರೆ ಸರ್ಕಾರ ವತಿಯಿಂದ ಮಾಡಲೇಬೇಕೆಂಬ ಉದ್ದೇಶ ಮಾಡೋದು ಸರಿಯಲ್ಲ ಅಂತ. ಎಸ್ ಎಸ್ ಎಸ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ಯಜಮಾಳಿ ಅವರಲ್ಲಿ ಹೋಗ್ತೇನೆ. ಸರ್, ಮೊದಲಿಗೆ ತಾವು ಕುರಾನನ್ನು ಸಹ ಭಾಳ ಓದಿ ಅದರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಂಡಿರ್ತಕ್ಕಂಥವ್ರು. ಸೊ ಪಾಯಿಂಟ್ ಒನ್, ಕುರಾನ್ನಲ್ಲಿ ಇಲ್ಲಿ ಇವತ್ತು ಅನೇಕ ವಿಧಾನಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ, ಕುರಾನ್ನಲ್ಲಿ ಜನ್ಮ ದಿನಾಚರಣೆಯ ಆಚರಣೆಗಳಿವೆಯಾ? ಆ್ಯಂಡ್ ಸೆಕೆಂಡ್ ಕ್ವಶನ್, ಮೊಹಮ್ಮದ್ ಪೈಗಂಬರರನ್ನು ಬಿಟ್ಟು ಬೇರೆ ಓರ್ವ ವ್ಯಕ್ತಿಯನ್ನು ಭಾಳ ಉತ್ಕೃಷ್ಟ ಮಟ್ಟದಲ್ಲಿ ನೋಡುವುದನ್ನು ಇಸ್ಲಾಂ ಧರ್ಮ ಒಪ್ತದೆಯಾ? ಅದಕ್ಕೆ ಈಗ ನಾವು ಈ ಆಚರಣೆಯ ಬಗ್ಗೆ, ನಮ್ಮಲ್ಲಿ ಜನ್ಮದಿನ ಅಂತ ನಾವು ಯಾರು ಆಚರಣೆ ಮಾಡುವುದಿಲ್ಲ. ಮತ್ತೆ ಕುರಾನ್ ನಮಗೆ ಅಲ್ಲ, ಇಲ್ಲಿ ಕೇಳಿ, ಅಲ್ಲಿ ಹೇಳ್ತೇನೆ. ಕುರಾನಲ್ಲಿ ಸ್ಪಷ್ಟವಾಗಿದೆ, ಕುರಾನಲ್ಲಿ ಏನಂದ್ರೆ ಏಕದೇ ವಿಶ್ವ, ನಮ್ದಿರೋದು ಏಕದೇ ವಿಶ್ವಾಸ. ಅದು ಇವನ್ನೆಲ್ಲ ಇವ ಪುರಾಣದಲ್ಲಿ ಆಗಲಿ, ನಾವು ಯಾವುದೇ ವೇದದಲ್ಲಿ ಆಗಲಿ, ದೇವರೊಬ್ಬನೇ ಎಂಬುದನ್ನು ನಾಮಾಲವು ಅಂತೇಳಿ ಹಿಂದೂ ಧರ್ಮದಲ್ಲಿ ಹೇಳ್ತೇವೆ, ನಾಮಾಲವು, ದೇವನೊಬ್ಬನೇ ನಾಮಾಲವು. ಕ್ರಿಶ್ಚನ್ ಹೇಳ್ತಾರೆ ಜೀಸಸ್ ಇಸ್ ಸನ್ ಆಫ್ ಗಾಡ್ ಅಂತೇಳಿ, ಇವನ್ ಜೀಸಸ್ ಸನ್ ಆಫ್ ಗಾಡ್ ಅಂತ ಹೇಳುವಂಥದ್ದು. ಹಾಗೆ ದೇವರೊಬ್ಬ ಇದ್ದಾನೆ, ಪುರಾಣದಲ್ಲಿ ಇರುವಂಥದ್ದು ದೇವರೊಬ್ಬ ಇದ್ದಾನೆ. ಆಗಿರುವಾಗ ನಮ್ಗೆ ಒಬ್ಬ ದೇವರು ಒಬ್ಬ ಕಣ್ಣಿಗೆ ಕಾಣದಂಥ ಒಬ್ಬ ವ್ಯಕ್ತಿ, ನಾವು ನಮ್ಮ ಪ್ರಕಾರ ನಾವು ನಮ್ಮ ನಮ್ಮ ನಂಬಿಕೆಯಲ್ಲಿ ನಾವು ದೇವರನ್ನು ಮಾಡ್ಕೊಂಡು ಬಂದಿದ್ದೇವೆ. ಆಚರಣೆ ಅಂತೇಳಿದರೆ ನಮ್ಮಲ್ಲಿ ದೇವರನ್ನು ಬಿಟ್ಟರೆ ನಮ್ಗಲ್ಲಿ ಉತ್ಕೃಷ್ಟವಾದ ಸ್ಥಾನ ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವರಿಗೆ ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾರಿಗೂ ಸ್ಥಾನ ಇಲ್ಲ. ಮತ್ತು ಯಾಕೆ ಗೌರವ ಕೊಡ್ತೇವೆ ಅಂತೇಳಿದರೆ, ಈಗ ನೀವು ದರ್ಗಾಗಳನ್ನು ನೋಡ್ಬೋದು, ಅವರು ಔಲಿಯಾಗಳು ಅಂತೇಳಿದರೆ ಈ ದೇವರ ಒಂದು ಕೆಲಸಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ. ಈಗ ಅವ್ರು ಹೇಳಿದರು ನಾವು ಜಯಂತಿ ಮಾಡ್ತೇವೆ, ಅವ್ರು ಏನು ಅವ್ರ ಇಷ್ಟ ಪೂಜೆ ಅಲ್ಲ, ಅಲ್ಲಿ ಪೂಜೆ ಅದೇ ನಿಮ್ಗೆ ಅದೇ, ಅದಕ್ಕೆ ನಾನು ಹೇಳುದು ಪೂಜೆ ಬೇರೆ, ಪೂಜೆ ಬೇರೆ ಗೌರವ ಬೇರೆ. ಇಲ್ಲಿ ಗೌರವ ಕೊಡುವಂಥದ್ದು ಅದು ಪೈಗಂಬರ್ ಆಗಲಿ ಅಥವಾ ನಮ್ಮ ಏನು ಒಲಿ ಅಂತ ಹೇಳ್ತಾರೆ ಅವಲಿಯಾಗಲಾಗಲಿ ಅಥವಾ ಈಗ ಟಿಪ್ಪು ಜಯಂತಿ ಸೈಯದ ಟಿಪ್ಪು ಸುಲ್ತಾನ್ ಅವರಿಗಾಗಲಿ ಗೌರವವನ್ನು ಕೊಡುವಂಥದ್ದು ಮಾತ್ರ ಇಸ್ಲಾಂ ಧರ್ಮದಲ್ಲಿ ಗೌರವ ಮಾತ್ರ. ಇದಿಲ್ಲ ಯಾವುದು ನಿಮ್ ಪೂಜೆ ಅಲ್ಲ, ವ್ಯಕ್ತಿ ಪೂಜೆ ಇಲ್ಲ, ಅಲ್ಲಿ ಖಾಲಿ ವ್ಯಕ್ತಿ ಪೂಜೆ ಇಲ್ಲ, ಅಲ್ಲಿ ಇರುವಂತ ಗೌರವ ಗೌರವ ಕೊಡಬೇಕು. ನಾವು ಆಚರಣೆ ಮಾಡ್ತೇವೆ ನೋಡಿ, ಉಲಾಲ ಉರುಸ್ ದರ್ಗಾ ವಿಶ್ವ ಪ್ರಸಿದ್ಧವಾದಂತಹ ಉರುಸ್ ಮಾಡ್ತಾ ಇದ್ದೇವೆ, ಎಲ್ಲ ಜಾತಿ ಧರ್ಮದ ಜನರು ಬರ್ತಾರೆ, ತಮಿಳ್ನಾಡಲ್ಲಿ ಬೇಕಾದಷ್ಟು ದರ್ಗಾಗಳಿದೆ, ಎಲ್ಲ ಜಾತಿ ಧರ್ಮದವ್ರು ಬರ್ತಾರೆ. ನಾನು ಕೇಳೋದು ಅಂತ ಹೇಳಿದ್ರೆ ಈ ಜಾತಿ ಧರ್ಮವನ್ನು ಮಾಡಿದವರು ಯಾರನ್ನ ಅಮಾನುಷ್ಯರಲ್ವಾ? ದೇವರು ಯಾವತ್ತು ಜಾತಿ ಧರ್ಮವನ್ನು ಮಾಡಲಿ? ನೀನು ಆ ಜಾತಿ, ಈಗ ನಾನು ಒಂದು ಹೇಳ್ತೀನಿ, ಈಗ ಹಂಸ ತೇಜ್ಮಾಡಿ, ಹಂಸ ತೇಜ್ಮಾಡಿ ಅವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ರಿಂದ ಹಂಸ ತೇಜ್ಮಾಡಿ ಮುಸ್ಲಿಮನಾದ, ನನ್ನ ಸಹೋದರರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರಿಂದ ಹಿಂದೂ ಆದ ನಾವೇನಾದರೂ ಕೇಳ್ಕೊಂಡು ಬಂದೇವ? ನಾವು ಹುಟ್ಟುದಾಗಿಂತ ಮುಂಚೆ ಆಗ ನಾವು ಡಿಸೈಡ್ ಮಾಡ್ಬೋದಿತ್ತು, ನಮಗೆ ಡಿಸೈಡ್ ಇಲ್ಲ. ನಾವು ಹಿಡಿದು ಯಾಕೆ ನಮ್ಮಲ್ಲಿ ಕಚ್ಚಾಟ? ಇದು ಬೇಕಾ ಮಾಡಿದರೆ? ಈಗ ಟಿಪ್ಪು ಸುಲ್ತಾನ್ ಆಗಲಿ ಇನ್ನೊರ ಬಗ್ಗೆ ಚರ್ಚೆ ಬೇಡ, ನಾವು ಈಗ ಚರ್ಚೆ ಅದ್ರ ಬಗ್ಗೆ ಮಾತಾಡ್ತೀವಿ ಸುಮ್ಮನೆ. ನಾವು ಕೇಳೋದೀಗ ನಾನು ನಾಡು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಮನಾದೆ, ಹಿಂದೂ ಧರ್ಮದ ಹಿಂದೂಗಳಾದ ನಾವು ಯಾರು ಕೇಳ್ಕೊಂಡು ಬರಲಿಲ್ಲ. ನಮ್ಗೆ ಆ ರೀತಿ ಅವಕಾಶ ಇದ್ದಿದ್ರೆ ನಾವು ಇವತ್ತು ಹಿಂದೂ ಆಗಿ ಹುಟ್ಟಬೋದಿತ್ತು, ಮುಸ್ಲಿಮನಾಗಿ ಹುಟ್ಟಬೋದಿತ್ತು. ಈಗ ಏನು ಈ ಚರ್ಚೆ ಏನು ನಮ್ಮಲ್ಲಿ? ನಾನು ಅದಕ್ಕೊಬ್ಬರು ಆ ಮಾತನ್ನು ಹೇಳಿದರು, ನಮ್ಮ ನಮ್ಮಲ್ಲಿ ಈಗ ನಾನೊಂದು ನಿಮ್ಗೆ ವಿಚಾರ ಇಡ್ತೇನೆ, ಇದು ಯಾಕಾಯಿತು ಅಂತ ಹೇಳಿದ್ರೆ ನೋಡಿ, ಈಗ ನನ್ನ ಮನೆ ನಾವಿಬ್ಬರು ಸಹೋದರರು ಅಂತಿದ್ದೇವೆ, ನಮ್ಮಲ್ಲಿ ಎಲ್ಲಿವರೆಗೆ ಒಗ್ಗಟ್ಟಿರ್ತದೆ? ಇಲ್ಲಿ ಕೇಳಿ, ಒಗ್ಗಟ್ಟಿರ್ತದೆ ಅಲ್ಲಿವರೆಗೆ ನೀವು ನಮಗೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂತು ನೀವು ನಮ್ಮ ಮೇಲೆ? ಪ್ರತಿಕ್ರಿಯಿಸ್ತೇನೆ ನಾನು, ಸುನಿಲ್ ರವರಿಂದ ಉತ್ತರವನ್ನು ಪಡೆದುಕೊಳ್ತೇನೆ. ತನ್ನ ನಡುವೆ ಇನ್ನೋರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡುದು, ಕಾರ್ತಿಕ್ ಅವರೇ. ಆ ಕಿಶನ್ ಹೇಳಿದವರು ನೀವು ಪ್ರಶ್ನೆ ಕೇಳ್ತೀರಾ ಹೇಳಿ. ಸುನಿಲ್ ಅದ್ರ ಮಧ್ಯದಲ್ಲಿ ಬಾಯಿ ಹಾಕಿ ಅಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾರೆ. ಅದು ನಮ್ಗೆ ಏನ್ ತಿಳಿಸ್ತದೆ? ನೀವು ಈಗ ಟಿಪ್ಪು ಜಟಾಪಟಿ ಅಂತ ಮಾಡಿದ ಮೇಲೆ ಒಬ್ಬರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಯಾರ್ತಿದೆ ಹೇಳಿದ್ರು? ದಯವಿಟ್ಟು ಸರ್ ಅದ್ರ ಮಧ್ಯದಲ್ಲಿ ಮಾತಾಡಿ, ಅದ್ರ ಏನು ಏನು ಮಾತಾಡ್ತೀರೋ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಎಸ್, ಬಟ್ ಈತ ನಡುವೆ ಅವರಿಬ್ಬರನ್ನೇ ಕೂಡ ನಾವು ಚರ್ಚೆಗೆ ಕೂಡ ಬಿಟ್ಟು ಕೂತ್ಕೊಂಡ್ರೆ ಇಲ್ಲ ಆಗುದಿಲ್ಲ.
ಇಲ್ಲೆಲ್ಲರ ಉತ್ತರಗಳು ಕೂಡ ನಮ್ಗೆ ಬೇಕಾಗ್ತದೆ. ಹಾಗಾಗಿ ನಡುವೆ ಅವರನ್ನ ಹಸ್ತಕ್ಷೇಪ ಮಾಡುವಂತಹ ಅವಶ್ಯಕತೆಗಳು ಅನಿವಾರ್ಯತೆಗಳು ಕೆಲವು ಸಂದರ್ಭದಲ್ಲಿ ಬರ್ತದೆ. ಯಸ್, ನಿಮ್ಮ ಪ್ರಕಾರ ಅವರ ಮಾತನ್ನು ನಾನು ಕೇಳಿಸಿಕೊಳ್ತಾ ಇಲ್ಲ. ಯಸ್, ಅವರ ಮಾತನ್ನು ಕೇಳಿಸಿಕೊಳ್ಳದೆ ನಾನು ಅವರಿಗೆ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೇನೆ? ಸೊ ಹಿಯರ್ ನಾನು ನನ್ನ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ನೀಡ್ತಾ ಇಲ್ಲ, ಬಟ್ ಅವರಲ್ಲೇ ಕೇಳ್ತಾ ಇದ್ದೇನೆ. ಚರ್ಚೆಯನ್ನ ಅವರಿಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಬಿಟ್ರೆ ಅಲ್ಲಿ ಬೇರೆ ಏನು ಬೇಕಾದ್ರೂ ಆಗ್ಬಹುದು. ಕೇವಲ ಅವರಿಬ್ಬರೇ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರೆ, ಇಲ್ಲಿ ಕೇವಲ ಕಿಶನ್ ಹೆಗ್ಡೆ ಅವರು ಮಾತಾಡುವಾಗ ಇದುವರೆಗೆ ನೀವೇ ವೀಕ್ಷಿಸಿದ್ರಿ, ಕಿಶನ್ ಹೆಗ್ಡೆ ಅವರು ಮಾತಾಡಿದಾಗ ಸುನೀಲ್ ರವರು ಸುಮ್ಮನೆ ಇರ್ಲಿಲ್ಲ, ಸುನೀಲ್ ರವರು ಮಾತಾಡುವಾಗ ಕಿಶನ್ ಹೆಗ್ಡೆ ಅವರು ಸುಮ್ಮನೆ ಇರಲಿಲ್ಲ, ಅವರಿಬ್ಬರನ್ನೇ ಮಾತಾಡ್ತಿರ್ತೇನೆ ಅಂತ ಹೇಳ್ತೀರಂತೆ. ಅವು ಒಟ್ಟಾರಾಗಿ ಸರ್, ಓಕೆ, ನಾನು ಇನ್ನು ಮುಂದೆ ಹಸ್ತಕ್ಷೇಪವನ್ನು ಹೆಚ್ಚು ಮಾಡುವುದಿಲ್ಲ. ಆದ್ರೆ ಒಟ್ಟಾರಾಗಿ ಟಿಪ್ಪು ಜಯಂತಿಯ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು? ಸರ್, ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್. ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಗೊತ್ತಿಲ್ಲ. ನೀವು ಟಿಪ್ಪು ಜಯಂತಿಯ ಬಗ್ಗೆ ಮಾತಾಡೋದಾದ್ರೆ ಕರೆ ಮಾಡಿ, ಕಾರ್ತಿಕ್ ಜಿ ಚಾತ್ರ ಬಿಟ್ಟು ಒಂದಿಗೆ ಮಾತಾಡೋದಾದ್ರೆ ನಾವು ವೈಯಕ್ತಿಕವಾಗಿ ಮೀಟ್ ಆಗೋಣ, ವೈಯಕ್ತಿಕವಾಗಿ ನಾವು ಇಬ್ಬರು ಕೂಡ ಸಂಪರ್ಕಕ್ಕೆ ಬರೋಣ. ಸರ್, ತಮಗೂ ಕನ್ಫ್ಯೂಸ್ ಆಯ್ತು, ಅವ್ರು ನಿಮ್ ಬಗ್ಗೆ ಹೇಳಿದ್ದು ಅಲ್ಲ, ಅವ್ರು ಹೇಳಿದ್ದು ನಾವಿಬ್ರು ಮಾತಾಡುವಾಗ ಸುನೀಲ್ ಬದಿಯ ಬಾಯಿ ಹಾಕಿದ್ರು ಅಂತ. ಪ್ರಶ್ನೆ ಅವ್ರು ಹೇಳಿದ್ದು, ಅವ್ರು ಮಾತಾಡುವಾಗ ನಾನ್ ಮಾತಾಡುವಾಗ ಅವ್ರು ಮಾತಾಡಿದ್ರು, ಅದೇನೇ ಇದ್ರು ಸೊ ಚರ್ಚೆಗಳು ನಡೆಯುವಾಗ ಸಹಜ ಸ್ವಾಭಾವಿಕ ಇದೆಲ್ಲ. ಅದ್ರ ಬಗ್ಗೆ ಬಹುಶಃ ಅವ್ರ ಕನ್ಫ್ಯೂಷನ್ ಆಯ್ತು, ಅದ್ರ ಅದ್ ಬಿಟ್ಟು ಅವ್ರು ತಮ್ಮ ಬಗ್ಗೆ ಏನು ಹೇಳಿದ್ದಲ್ಲ. ಮಾತಾಡು ಈ ಡಿಸ್ಕಷನ್ಸ್ ಅಲ್ಲಿ, ಇದು ಪ್ಯಾನಲ್ ಡಿಸ್ಕಷನ್, ಇದು ಇಟ್ಸ್ ಕ್ವೈಟ್ ಕಾಮನ್ ಥಿಂಗ್, ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಅದೇನು ವಿಶೇಷ ಅಲ್ಲ, ಅದೇನೇ ಇರಲಿ ಅದಿದ್ರು ಅದೇನಾದ್ರೂ ನಮ್ಮಿಂದ ಆಗ್ಲಿ ಸುಳ್ಳಿನಿಂದಾಗ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದಯವಿಟ್ಟು ಅದ್ರ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ, ಅಥವಾ ಯಾವ್ದು ಆಂಕರ್ ಇದ್ದು ಅದ್ರ ಮಿಸ್ಟೇಕ್ ಕಾಣ್ತಾ ಇಲ್ಲ ನನಗೆ. ಅದೇನೇ ಇರಲಿ, ಜಯಂತಿ ಅಂತಕ್ಕಂಥ ಟಿಪ್ಪು ಜಯಂತಿ ಯಾಕೆ ಏನು ಅಂತ ಹೇಳೋದು, ನನ್ನ ಮಾತು ಭಾಳ ಸ್ಪಷ್ಟ. ಬಹುಶಃ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ ಅಂತ ನನ್ನ ಒಂದು ಲೈನ್ ಹೇಳಿಬಿಡ್ತೇನೆ. ಟಿಪ್ಪು ಜಯಂತಿ ಜಟಾಪಟಿ ಶಬ್ದವೇ ತಪ್ಪು, ಟಿಪ್ಪು ಜಯಂತಿ ಸಮರ್ಪಕ ಶಬ್ದವೇ, ಟಿಪ್ಪು ಜಯಂತಿ ಅನಿವಾರ್ಯ, ಇದು ಶಬ್ದ ನಿಮ್ಮ ಶಬ್ದವೇ ತಪ್ಪಾಗಿದೆ. ಟಿಪ್ಪು ಜಯಂತಿ ಜಟಾಪಟಿ ಭಾರತೀಯ ಜನತಾ ಪಕ್ಷಕ್ಕೆ, ಬೇರೆಯವರಿಗಲ್ಲ. ಆರ್ಥಿಕ ಕರೆಕ್ಟ್ ಇದೆ, ಜಟಾಪಟಿನೇ ಈ ವರ್ಷ ಮಾತಾಡಬೇಕಿತ್ತು. ಹೈಕೋರ್ಟ್ ನಡೆಯಲ್ಲಿ ಬಾಯಿ ಹಾಕ್ಬೇಕಿತ್ತು. ನೋಡಿ ಒಂದ್ ನಿಮಿಷ, ಹೈಕೋರ್ಟ್ ಒಂದೇ ನಿಮಿಷ ಸುನೀಲ್, ಒಂದ್ ನಿಮಿಷ ನೀವು ಸುಮ್ಮನೆ ಇರ್ಬೇಕು. ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆಡಿದ ಮಾತು ಏನು ಕೇಳಿದ್ರೆ ಒಂದ್ ನಿಮಿಷ ನಾನು ಹೇಳುದನ್ನು ಕೇಳಿ, ದಯವಿಟ್ಟು ಸುಮ್ಮನಿರಿ. ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆಡಿದ ಮಾತು ಪಿ ಎ ಎಲ್ ಹಾಕಿದವರ ಅರ್ಜಿಯಲ್ಲಿ ಇದ್ದದನ್ನ ಅವ್ರು ವಾಪಸ್ ಕೇಳಿದ್ದು, ಇದು ನಾವು ತಾವು ಕೋರ್ಟ್ ಪ್ರೊಸೀಡಿಂಗ್ ಹೋದ್ರೆ ಗೊತ್ತಾಗ್ತದೆ. ಒಂದ್ ನಿಮಿಷ ಅವ್ರು ಹೇಳಿದ್ದನ್ನ ಅವ್ರು ರಿಪೀಟ್ ಅಲ್ಲಿ ಬರ್ದಿದೆ, ಅದನ್ನ ಪಿ ಎ ಎಲ್ ಅಡ್ವೊಕೇಟ್ ಹೇಳಿದ್ದನ್ನ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಅವ್ರು ವಾಪಸ್ ಓದಿ ಹೇಳಿದ್ರೆ, ಕೇಳಿದ್ದಾರೆ ಪ್ರಶ್ನೆ ಸರ್ಕಾರಿ ವಕೀಲರಿಗೆ, ಪ್ರೊಸೀಡಿಂಗ್ಸ್ ಅದನ್ನ ಅದನ್ನ ಮಾಧ್ಯಮಗಳ ಬರೆದ ರೀತಿ ಜನ ತಿಳ್ಕೊಳ್ಳೋದು ತಪ್ಪಾಗಿದೆ ಹೊರತು. ಒಂದ್ ನಿಮಿಷ ಹೇಳಲಿಕ್ಕೆ ಅವಕಾಶ ಕೊಡ್ತೀರಾ? ಒಂದ್ ನಿಮಿಷ, ತಾವು ತಿರುಚಬೇಡಿ. ನೋಡಿ ಅಲ್ಲಿ ಅವರು ಹೇಳಿದ್ದನ್ನ ಕೊಟ್ಟ ರಿಟರ್ನ್ ಸ್ಟೇಟ್ಮೆಂಟ್ ಗಳು ಸಾಧಾರಣ 100-120 ಪೇಜಿನ ಪ್ಲೈಂಟಿಪ್ ಅಂತ ಹೇಳ್ತಾರೆ, ಅದನ್ನ ಓದಿ ಹೇಳ್ತಾರೆ, ಕೇಳ್ತಾರೆ ಮೇನ್ ಪಾಯಿಂಟ್ಸ್ ಗಳನ್ನ. ಯಾಕೆ ಇದು, ಯಾಕೆ ಅದಕ್ಕೆ ಸರ್ಕಾರಿ ವಕೀಲರು ಆದೇಶಗಳಲ್ಲಿ ಪಿ ಎಲ್ ಅಲ್ಲಿ ಇದು ಮಾಡೋದು ಯಾವ ಜಯಂತಿಯಲ್ಲಿ ಇಷ್ಟು ನನಗೆ ಆ ರೀತಿ ಆಗಿದೆ? ಸಮಸ್ಯೆಗಳು ನಮ್ಮ ಸರ್ಕಾರ ಅವರಲ್ಲಿ ಕೇಳ್ತಾ ಇದ್ದೇನೆ ಸರ್, ಯಾಕೆ ಅಷ್ಟು ಹೋರಾಟಗಳ ಅವಶ್ಯಕತೆ ಇದೆ? ಅಲ್ಲ, ಫಸ್ಟ್ ಆಫ್ ಆಲ್ ಅವರಿಗೆ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತದ್ದು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಯಾರು? ಕಾಂಗ್ರೆಸ್ ಬಿಜೆಪಿ ಅವರು. ನೋಡಿ, ಮೊನ್ನೆ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ. ಹೋರಾಟ ಜನತೆ ಹೋರಾಟ, ಈ ಕನ್ನಡ ವಿರೋಧಿ
ಈ ಕನ್ನಡ ಕನ್ನಡ ಪರ ಸಂಘಟನೆಗಳು ಕನ್ನಡ ವಿರೋಧಿ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಹೇಳ್ತಾರೆ ನಾವು ಕ್ರಿಶ್ಚಿಯನ್ ವಿರೋಧಿ, ಕೊಡಲಿ ಕೊಡಗಿನ ಹೇಳ್ತಾರೆ ಹಿಂದೂ ಕೊಡವೆ ವಿರೋಧಿ, ಹಿಂದೂಗಳು ಹೇಳ್ತಾರೆ ಹಿಂದೂ ವಿರೋಧಿ ಅಂದ್ರೆ ಎಲ್ಲೋ ಎಲ್ಲ ಕಡೆ ವಿರೋಧಿ ಇರುವಂತ ಒಬ್ಬ ವ್ಯಕ್ತಿಯನ್ನ ನೀವು ಜಯಂತಿ ಆಚರಣೆ ಮಾಡ್ತೀರಿ, ಈ ಸರ್ಕಾರ ಕರ್ನಾಟಕದಲ್ಲಿ ಒಬ್ಬ ಹೀರೋವನ್ನ ನಿರ್ಮಾಣ ಮಾಡ್ತೀರಿ ಅಂತಾರೆ, ಐಕಾನ್ ನಿರ್ಮಾಣ ಮಾಡ್ತೀರಿ, ಹೇಗೆ ನಿಮ್ಗೆ ಸಾಧ್ಯ ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಿರ್ಮಾಣ ಮಾಡ್ತೀರಿ? ಜಯಂತಿಯ ಬಗ್ಗೆ ಮುಸಲ್ಮಾನರ ಯಾವುದೇ ಒಂದು ಆಕ್ಷೇಪಗಳಿಲ್ವಲ್ಲ? ಅಲ್ಲ ಇಷ್ಟವರೆಗೆ ನಾನು ಹಂಸದರೆ ಒಂದ್ ನಿಮಿಷ, ಇಷ್ಟವರೆಗೆ ಯಾವ ಒಬ್ಬ ವ್ಯಕ್ತಿ ಯಾವ ಒಬ್ಬ ಮುಸ್ಲಿಂ ಮೌಲ್ಯಗಳಿರ್ಬೋದು, ನಾನು ಅದನ್ನ ಹಂಜದಿರ್ಬೋದು, ಇವರಿಗೆ ನೋವಾಗಿರ್ಬೋದು, ಆದ್ರೆ ಎಲ್ಲೂ ಕೂಡ ಒಂದು ಸಮಾಜದ ವಿರುದ್ಧ ಒಬ್ಬ ಮಾಡಿದನ್ನ ಎಲ್ಲೂ ಕೂಡ ಒಬ್ಬ ಮೌಲ್ಯ ಅದಕ್ಕೆ ಪ್ರಶ್ನೆಯನ್ನು ಕೇಳುವಂತ ಪ್ರಶ್ನೆ ಕೇಳುವಂತ ವ್ಯವಸ್ಥೆ ಮಾಡಲಿಲ್ಲ ಇಷ್ಟವರೆಗೆ. ಮುಸ್ಲಿಂ ಸಮಾಜದಲ್ಲಿ ಇಷ್ಟವರೆಗೆ ಒಂದು ಪ್ರಶ್ನೆಯನ್ನು ಕೇಳಿದಾರ? ನೀವೊಮ್ಮೆ ನೋಡಿ, ಇಷ್ಟು ಭಯೋತ್ಪಾದಕ ಕೃತ್ಯಗಳಾಯ್ತು, ಇಷ್ಟು ಪುಟ್ಟಪ್ಪನ ಹತ್ಯೆ ಆಯ್ತು, ಹರೀಶ್ ಪೂಜಾರಿ ಹತ್ಯೆ ಆಯ್ತು, ಪ್ರಶಾಂತ್ ಪೂಜಾರಿ ಹತ್ಯೆ ಆಯ್ತು, ನೀವೇ ಜವಾಬ್ದಾರ. ನೀವು ಯಾವ್ದಾದ್ರೂ ಮೂರು ಸಮುದಾಯದ ಬಗ್ಗೆ ಧರ್ಮದ ಬಗ್ಗೆ ಒಂದು ವಿಷಯ ಕಿಶನ್ ಅವರೇ, ಒಂದು ವಿಷಯ ಧರ್ಮದ ಬಗ್ಗೆ ಹೇಳುವಾಗ ನೀವು ಧರ್ಮವನ್ನ ಹೇಳ್ಕೋಬೇಡಿ. ಪ್ರತಿ ಒಂದು ಮರ್ಡರ್ ಇಂದ ಯಾವ್ದೊಂದು ಸಂಘಟನೆ ಇರ್ಬೋದು ಬಿಟ್ಟು ಇಡೀ ಮುಸ್ಲಿಂ ಸಮುದಾಯ ಇಲ್ಲ, ಸಮುದಾಯ ಮುಸ್ಲಿಂ ಸಮುದಾಯ ಯಾವತ್ತೂ ಇಲ್ಲ. ಮಲಗಾವ್ ಸ್ಫೋಟ ಸರ್ಜಿಕಲ್ ಸೈಕ್ ಬಿಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಒಂದ್ ನಿಮಿಷ. ನೀವು ಇಷ್ಟು ಬೊಬ್ಬೆ ಹೇಳ್ಬಿಡಿ ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳುವಂತ ನಮ್ಮ ಇವರು ಬಹಳ ಒಂದು ಹೋರಾಟವನ್ನು ಮಾಡ್ತೇವೆ. ಸರ್ಜಿಕಲ್ ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದ್ರೆ ನಮ್ಮ ಯಾವ್ದು ಮಿಲಿಟರಿ ವ್ಯವಸ್ಥೆಯಲ್ಲಿ ಅದು ನಿರಂತರವಾಗಿ ಶತ್ರು ಪಡೆಗಳ ವಿರುದ್ಧ ನಡೆಯುವಂತದ್ದು, ಪಾಕಿಸ್ತಾನದ ವಿರುದ್ಧ ಆಗಲಿ, ಚೈನಾದ ವಿರುದ್ಧ ಆಗಲಿ, ಅಥವಾ ಇನ್ಯಾವುದೇ ಬಾಂಗ್ಲಾದೇಶದ ವಿರುದ್ಧ ಆಗಲಿ, ಅದು ಸರ್ಜಿಕಲ್ ಸ್ಟ್ರೈಕ್, ಅದು ಸೈನಿಕರ ಅದು ಹೋರಾಟ, ಅದು ನಡೆಯುವಂಥದ್ದು, ಅದನ್ನು ರಾಜಕೀಯ ಮಾಡ್ಬಿಟ್ಟು ತರಬೇಡಿ ದಯವಿಟ್ಟು, ಅದನ್ನು ದೇಶಭಕ್ತಿ ಬಗ್ಗೆ ಮಾಡಬೇಡಿ. ನಾನು ಹೇಳ್ತೇನೆ, ನಮ್ಮ ಮುಸ್ಲಿಂ ಸಮುದಾಯ ಇವತ್ತು ಕರ್ನಾಟಕ ಯಾತ್ರೆಯನ್ನು ಮಾಡಿದಂತ ನಮ್ಮ ನೇತಾರದಂತ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರು, ನಮ್ಮ ಸುನ್ನಿ ಒಕ್ಕೂಟ ಏನಿದೆ, ಸುನ್ನಿ ಉಲಾಮಾಗಲ ಒಕ್ಕೂಟ ಆಗಿದೆ, ಅದು SSF ಆಗಲಿ SOS, ಇವತ್ತು ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಈ ದೇಶದ ಜೊತೆ ಇದ್ದೇವೆ. ನಾವು ನೋಡಿ, ನಮಗೆ ದೇಶಾಭಿಮಾನ ಕಳಿಸೋದು ಯಾರು ಬೇಡ, ಇಲ್ಲಿನ ಮುಸಲ್ಮಾನರು ದೇಶ ಅಭಿಮಾನಿಗಳು, ಇಲ್ಲಿ ಬದುಕಿ ಇಲ್ಲಿ ಸಾಯುವರು ನಾವು, ನಾವು ಯಾವತ್ತೂ ದೇಶವನ್ನು ಬಿಟ್ಟು ಹೋಗುವರಲ್ಲ, ದೇಶದ ಬಗ್ಗೆ ಅಭಿಮಾನವನ್ನು ತೋರಿಸುವರು, ಅದು ಸ್ವಾತಂತ್ರ್ಯ ಹೋರಾಟದಾಗಲಿ, ಅದ್ರ ಹಿಂದೆ ಆಗಲಿ ಮುಂದೆ ಆಗಲಿ, ಈಗಲಾದ್ರೆ ಇನ್ನು ಮುಂದೆ ಆಗಲಿ, ನಾವು ದೇಶಕ್ಕಾಗಿ ಮಡಿಯುವವರು, ದೇಶಕ್ಕಾಗಿ ಇರುವವರು ಮುಸಲ್ಮಾನರು, ಇಲ್ಲಿಯ ಮುಸಲ್ಮಾನರು, ಮತ್ತು ನಾವು ಏನನ್ನು ಮಾಡಿದ್ದೆ ಎಂಬುದಕ್ಕೆ ಇತಿಹಾಸ ನಮಗೆ ಇದೆ, ಅದನ್ನು ಯಾರು ನಮಗೆ ಹೇಳಬೇಕಾಗಿಲ್ಲ. ಇನ್ನೊಂದು ಹೇಳ್ತಾ ಇದ್ದೇನೆ, ನಾವು ಸುನ್ನಿ ಒಕ್ಕೂಟ ಮುಸ್ಲಿಂ ಒಕ್ಕೂಟ ಏನಿದೆ, ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಂತಿದ್ದೇವೆ, ಅನ್ಯಾಯ ಆದಾಗ ನಾವು ಹೇಳಿದ್ದೇವೆ, ಪ್ರತಿಭಟನೆಯನ್ನು ಮಾಡಿದ್ದೇವೆ, ಎಲ್ಲವನ್ನ ಮಾಡಿದ್ದೇವೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಟಿಪ್ಪು ಜಯಂತಿ ಬಗ್ಗೆ ನಾವು ಗೌರವ ಕೊಡ್ತೇವೆ. ನಾವು ಬೇಕಾದರೆ ನಾವು ಟಿಪ್ಪುಗೆ ನಾವು ನಮ್ಮ ಆತ್ಮದಲ್ಲಿ ನಮ್ಗೆ ಯಾರಿಗೆಲ್ಲದೆ ನಮ್ಮ ದೇವರಿಗೆ ಸಂಪ್ರದಾಯದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಗೌರವ ಕೊಡ್ತೇವೆ. ನಾವು ಆರಾಧಕರಲ್ಲ, ವ್ಯಕ್ತಿ ಪೂಜೆಯನ್ನು ಮಾಡ್ತಾ ಇಲ್ಲ, ಅವ್ರಿಗೆ ನಾವು ಗೌರವನ ನಮ್ಗೇನು ಸಾಧ್ಯದ ಅಷ್ಟನ್ನು ಗೌರವ ಕೊಡ್ತೇವೆ. ಇಸ್ಲಾಂ ಧರ್ಮ ನಮ್ಗೆ ಏನು ಕಲಿಸಿದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಮಗೆ ದೇಶದ ಬಗ್ಗೆ ಅಭಿಮಾನವನ್ನು ಯಾರು ಮಾಡಬೇಕಾಗಿಲ್ಲ, ಯಾರು ಹೇಳಿಕೊಡ್ಬೇಕಾಗಿಲ್ಲ, ಯಾರು ಹೇಳೋದು ಬೇಡ. ಯಾಕೆಂದ್ರೆ ನಾವು ತೋರಿಸಿದ್ದೀವಿ ದೇಶದ ಬಗ್ಗೆ ಹೋರಾಟ ಮಾಡಿದಾಗ. ಈಗ ನೀವು ಹೇಳಿದ್ರಿ ಅವಲ್ದಾರ್ ಹಮೀದ್ರ ಬಗ್ಗೆ ಹೇಳಿದ್ರಿ, ಅವರು ಸಹ ಮುಸಲ್ಮಾನ. ಹಾಗಾಗಿ ನಾನು ತಮ್ಮ ಕಡೆಯ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ತಮ್ಮ ಇಬ್ಬರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಸುನಿಲ್ KR ಅಲ್ಲಿ ತಮ್ಮ ಕಡೆಯ ನಿಮ್ಮ ಅನಿಸಿಕೆ ಏನು, ಅಥವಾ ಮುಂದೆ ಯಾವ ಹೋರಾಟಗಳನ್ನ ಕೈಗೊಳ್ತೀರಾ ಈ ವಿಚಾರದಲ್ಲಿ, ಅಥವಾ ಮುಂದೆ ಸ್ತಬ್ಧರಾಗ್ತಿರೋ ಒಂದೊಮ್ಮೆ ನಿಮ್ಮ ಗೌರ್ಮೆಂಟ್ ಇದ್ದಿದ್ರೆ ಏನು? ಅಲ್ಲ, ಒಂದು 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 ಟಿಪ್ಪು ಜಯಂತಿಯ ಬಗ್ಗೆ ಪ್ರಥಮ ಹಿಂದಿನ ವರ್ಷ ಮಾಡಿತ್ತು, ಆವಾಗಲೇ ನಾವು ಇದನ್ನು ವಿರೋಧಿಸಿದ್ದೇವೆ. ಇನ್ನೂ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ, ರಾಜ್ಯದ ಯಾರು ಮುಖ್ಯಮಂತ್ರಿ ಇದ್ದಾರೆ ಅದನ್ನು ಈ ಕೂಡಲೇ ಒಮ್ಮೆ ಇನ್ನೊಮ್ಮೆ ಅದರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಚಿಂತನೆ ನಡೆಸಿ
ಅದನ್ನು ಟಿಪ್ಪು ಜಯಂತಿ ಏನು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಸಬೇಕು. ಸರ್ಕಾರ ಹೈಕೋರ್ಟ್ ಕೂಡ ಹೇಳಿದೆ ಮೊನ್ನೆ, ನೀವೊಮ್ಮೆ ಅದನ್ನು ಪುನೊಮ್ಮೆ ಇದನ್ನು ಮಾತಾಡಿ, ಪುನೊಮ್ಮೆ ನೋಡಿ ಅದನ್ನು ರದ್ದುಪಡಿಸಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇವೆ. ಮತ್ತು ಯಾವ ಸರ್ಕಾರ ಬರಲಿ, ಯಾವ ಇದು ಬರಲಿ, ಯಾವ ಸಮಾಜಘಾತುಕ ಶಕ್ತಿಗಳನ್ನು ಜಯಂತಿ ಇರ್ಬೋದು ಅದೇನು ಅದರ ವಿರುದ್ಧ ಹೋರಾಟ ಅಂತೂ ನಿರಂತರ. ಇದರ ಬಗ್ಗೆ ನಮ್ಮದು ಎರಡು ಮಾತಿಲ್ಲ, ರಾಷ್ಟ್ರೀಯತೆ ಪರವಾಗಿ ಹೋರಾಟ ಮಾಡೋದು ನಮ್ಮ ಧರ್ಮ. ಎಸ್ ಎಸ್ ಸರ್, ತಮ್ಮ ಇಷ್ಟು ಹೊತ್ತುವರೆಗೆ ಚರ್ಚೆಯನ್ನು ಮಾಡಿ ಚರ್ಚೆ ಸಾಕು, ಇನ್ನು ಕಡೆಯದಾಗಿ ಸಲಹೆಗಳನ್ನು ನೀಡುವುದಾದರೆ ಬಹಳ ಸ್ಪಷ್ಟ ಸಲಹೆ ನೀಡುವುದಿದ್ರೆ ಇಷ್ಟೇ, ಟಿಪ್ಪು ಜಯಂತಿ ನಡೀತದೆ, ನಡಿಬೇಕು, ನಿರಂತರವಾಗಿ ನಡಿಬೇಕು. ಒಬ್ಬ ರಾಷ್ಟ್ರೀಯ ಒಬ್ಬ ಹೋರಾಟಗಾರರನ್ನ ರಾಷ್ಟ್ರಗಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವ್ರನ್ನ ಗೌರವಿಸಿದಂಥ ಟಿಪ್ಪು ಜಯಂತಿ ನಡಿಬೇಕು. ಅದು ಯಾವುದೇ ಜನಾಂಗದ ನಾಯಕನಾಗಿ ಟಿಪ್ಪುವನ್ನು ಗುರುತಿಸ್ತಾ ಇಲ್ಲ, ಬಹಳ ಸ್ಪಷ್ಟ ಶಬ್ದ. ನಾವು ಗುರುತಿಸ್ತಿರೋದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಗೌರವ. ಅಂಥವರು ಇನ್ನು ಬೇರೆಯವರಿದ್ದರೂ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ, ಯಾವುದೇ ಸರ್ಕಾರಗಳಲ್ಲಿ ಅದನ್ನು ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ. ಮತ್ತು ಈ ವ್ಯವಸ್ಥೆ ಇವರೀಗ ಕೋಮು ಸೌಹಾರ್ದತೆಯನ್ನು ಕೆದಡ್ತಕ್ಕಂಥ ಬಹುಶಃ 2000 ನಾನು ಮಾತಾಡಲಿಲ್ಲ ನಿಮ್ಮ ಇಲ್ಲಿ ಮುಗಿತಿದ್ದು ನಾನು ಮಾತಾಡಲಿಲ್ಲ ಇವತ್ತು ಬಹುಶಃ 2018 ಮಾರ್ಚ್ ಚುನಾವಣೆ ಮುಗಿದ ಮೇಲೆ ಯಾವ ಜಯಂತಿ ಮಾಡಿದ್ರು ಇವರು ಮಾತಾಡುವುದಿಲ್ಲ. ಇಷ್ಟೇ ಇದಕ್ಕೆ ವ್ಯವಸ್ಥೆ. ಉತ್ತರ ಒನ್ ಲೈನ್, ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತ ಯಾವ ರಾಷ್ಟ್ರೀಯ ವಿರುದ್ಧವಾಗಿ ಇತ್ತದೋ ಅದರ ಇವರಿಗೆ ಚುನಾವಣೆ ಬಂತು ಹತ್ತಿರದಲ್ಲಿ ಚುನಾವಣೆ ಚಿಂತನೆಯಲ್ಲಿ ಇಲ್ಲ, ನಾವು ಸ್ವಲ್ಪ ಬ್ರಾಡ್ ಆಗಿ ಆಲೋಚನೆ ಮಾಡಿ ಇವರದಷ್ಟೇ, ಇವರ ಎಜೆಂಡಾ ರಾಜಿ ಇಲ್ಲ, ಕೋಮು ಸೌಹಾರ್ದತೆಯನ್ನು ಕದಡುವುದು ಚುನಾವಣೆ ಯಾರು ಮಾಡ್ತಾರೆ ಗೊತ್ತೀಗ. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಉತ್ತರ ನೀಡ್ಲಿಕ್ಕೆ ಬಿಡ್ತೇನೆ, ಅವರು ಕಾಲರಿಗೆ ಉತ್ತರ ನೀಡ್ತಾ ಇದ್ದೇನೆ. ಒಂದೊಮ್ಮೆ ನಾನು ಹಸ್ತಕ್ಷೇಪವನ್ನ ಮಾಡದೇ ಇದ್ರೆ ಇವತ್ತು 12 ಗಂಟೆವರೆಗೂ ಈ ಚರ್ಚೆ ನಡೆಯುತ್ತೆ. ಖಂಡಿತ 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 ಖಂಡಿತ. ಸೊ ಅದನ್ನ ನೀವೇ ಒಪ್ಕೊಳ್ಬೇಕೀಗ. ಈಗ ನಾನೀಗ ಇದನ್ನ ಈಗ ನಿಮ್ಮ ಮಧ್ಯೆ ಹಸ್ತಕ್ಷೇಪ ಮಾಡಿ ನಿಲ್ಲಿಸದೇ ಇದ್ರೆ ಇದು 12 ಗಂಟೆವರೆಗೂ ಖಂಡಿತ ಹೋಗ್ತದೆ. ಎಸ್ ವೀಕ್ಷಕರೇ, ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೂಡ ನಮ್ಮ ಸ್ಪಂದನದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದ್ಕೊಂಡಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಟಿಪ್ಪುವಿನ ವಿಷಯವನ್ನು ಇಟ್ಟುಕೊಂಡು ಇವತ್ತೇನು ಜಗಳ ಆಗ್ತಾ ಇದೆ, ಇವತ್ತೇನು ಹೋರಾಟಗಳಾಗ್ತಾ ಇದೆ, ದಂಗೆ ಆಗ್ತಾ ಇದೆ, ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬದಲಿಗೆ ಈ ಹೋರಾಟಗಳು ಅಥವಾ ನಾಡಿನಲ್ಲಿ ಶಾಂತಿ ನೆಲೆಸುವವರೆಗೂ ಕೂಡ ನಾವು ಪ್ರಸಾರವನ್ನು ಮಾಡ್ತಾ ಇರ್ತೇವೆ. ಟಿಪ್ಪು ಜಯಂತಿಯ ನಾಳೆ ಇನ್ನೂ ಅನೇಕ ವ್ಯಕ್ತಿಗಳೊಂದಿಗೆ, ಇನ್ನೂ ಅನೇಕ ಗಣ್ಯರೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.